ಮ್ಯಾಕ್ಸಿಮಮ್ ಲೆಕ್ಕ ಇಟ್ಕೊಂಡಿಲ್ಲ, ಒಂದು ಮ್ಯಾಕ್ಸಿಮಮ್ ಆಗಿ ಒಂದು 32 ಲಕ್ಷ ಮೇಲೆ ಹೋಗಿರ್ಬೋದು. ನಮಗೆ ಬೇಕಾಗುವಂಥ ಮೆಡಿಸಿನ್ಗಳು, ಅದು ನಮಗೆ ಏನು ಬೇಕೋ ಆ ಮೆಡಿಸಿನ್ ಕೊಡೋದಾದರೆ ಅಡ್ಡಿಲ್ಲ, ಮೆಡಿಕಲಿಂದ ಅದು ಬೇರೆ ಎಲ್ಲಿ ಸಿಗುವುದಿಲ್ಲ. ಮತ್ತೆ ಬಿಟ್ಟರೆ ಆರ್ಥಿಕ ಸಹಾಯ, ಎರಡು ಬಿಟ್ಟರೆ ಬೇರೆ ನಮಗೆ ಏನು ಯೂಸ್ ಇಲ್ಲ. ಆವತ್ತಿಂದ ಇವತ್ತಿನ ತನಕನು ಸರ್ಕಾರದಿಂದ ಕೇಳಿದ್ದೇವೆ, ಸರ್ಕಾರದಿಂದ ಎಂಥದ್ದು ನಿರೀಕ್ಷೆಗಳಷ್ಟೇ ಆಗಿರ್ತವೆ. ನಮಗೆ ಇದಕ್ಕೆ ನಮಗೆ ಅಂತಲ್ಲ, ಊರಲ್ಲಿ ನಮ್ಮ ಇಡೀ ನಮ್ಮ ದೇಶದಲ್ಲಿ ಯಾರಿಗೂ ಇಂಥದ್ದೆಲ್ಲ ಬರಬಾರ್ದು ಬಪ್ಪುವಾಗ. ಅರೆ ಬಡವರಿಗೆಲ್ಲ ಬಂದರೆ ಕಷ್ಟ ಅಲ್ಲ ಮರ, ಎಂತ ಮಾಡೋಕೆ ಆಗೋದಿಲ್ಲ ಜೀವನ ಮಾಡೋಕೆ. ಅವ್ರು ಒಂದೇ ಅತ್ಲಾಗಬೇಕು, ಒಂದೇ ಈಚೆಗಾಗಬೇಕು. ದುಡ್ಡಿದ್ದಾರೆ ಎಲ್ಲ ಎಲ್ಲೆಲ್ಲ ಹೋಗಿ ತಕೋತ್ರು, ದುಡ್ಡು ಇಲ್ದಿದ್ದಾರೆ ಅಲ್ಲೇ ಮನಿಕಂಡಲ್ಲೇ ಜಾಮ್. ಅದೇ ನಮ್ಮ ಜೊತೆಯಲ್ಲಿ ಇರುವರೇ ಯಾರಿಲ್ಲ ಇವಾಗಲ್ಲಿ, ಅವ ಯಾರು ಇಲ್ಲ, ತಮ್ಮ ಒಬ್ಬನೇ ಇರೋದು. ಇವಾಗ ಒಂದು ರಿಹ್ಯಾಬ್ ಸೆಂಟರಲ್ಲಿ ಒಂದು ಒಳ್ಳೆ ತರಬೇತಿ ಕೊಟ್ಟರೆ, ನಮ್ಮದೊಂದು ಸ್ವಾವಲಂಬಿ ಜೀವನ ಮಾಡುವ ಥರ ಒಂದು ಬದುಕನ್ನು ಮಾಡಿಕೊಟ್ರೆ, ಅಂದರೆ ನಾವು ಯಾರ ಮೇಲೂ ಒಂದು ಹೊರೆ ಆಗದೆ ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ಳೋ ಥರ ಮಾಡಿದ್ರೆ ನಮಗೂ ಒಂದು ತುಂಬ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಬೈಂದೂರಿನಲ್ಲಿ ನಾವು ಸ್ಪೈನಲ್ ಕಾರ್ಡ್ ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಅನ್ನುವಂಥದ್ದು ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯಿಂದ ಹೊರಟಿದ್ದೇವೆ. ಬೇರೆ ಬೇರೆ ಅನಾರೋಗ್ಯಗಳು, ಆರೋಗ್ಯದ ಸಮಸ್ಯೆಗಳು ಒಂದು ರೀತಿ, ಈ ಸ್ಪೈನಲ್ ಕಾರ್ಡಿನ ಸಮಸ್ಯೆಗಳು ನಿಮಗೆ ಹೆಚ್ಚು ಕಡಿಮೆ ಒಂದೇ ರೀತಿ ಇರ್ತದೆ. ಹೆಚ್ಚಾಗಿ ಅಡಿಕೆ ಮರ ಹತ್ತುವವರು, ಎಲೆಕ್ಟ್ರಿಕ್ ಕಂಬ ಹತ್ತುವವರು, ತೆಂಗಿನ ಮರ ಹತ್ತುವವರು ಅಥವಾ ಇನ್ಯಾವುದೋ ಕೂಲಿ ಕಾರ್ಮಿಕರು ಹೆಚ್ಚು ಪೆಟ್ಟು ಮಾಡಿಕೊಳ್ಳುವಂಥ ವಿಷಯ ಇದು. ಅವರು ಮೇಲಿಂದ ಬೀಳ್ತಾರೆ, ಬಿದ್ದ ತಕ್ಷಣ ಬೇರೆ ಯಾವುದಾದ್ರೂ ಪೆಟ್ಟಾದರೆ ಬೇರೆ ರೀತಿ, ಬೆನ್ನು ಮೂಳೆ ಮುರಿತದೆ, ಸ್ಪೈನಲ್ ಕಾರ್ಡಿಗೆ ಪೆಟ್ಟಾಗ್ತದೆ ಅಂತ ಆಗ್ತದೆ. ಅದರ ನಂತರ ಅವರಿಗೆ ಓಡಾಡಲಿಕ್ಕಾಗೋದಿಲ್ಲ, ಮಲ್ಕೊಂಡಲ್ಲೇ ಇರ್ತಾರೆ, ಇಡೀ ಬದುಕು ಅಲ್ಲಿಂದ ದುಸ್ತರ ಆಗಲಿಕ್ಕೆ ಶುರುವಾಗ್ತದೆ. ರೇರ್ಲಿ ಕೆಲವೊಮ್ಮೆ ಆಕ್ಸಿಡೆಂಟ್ಗಳ ವಿಷಯಗಳು ಇರ್ತದೆ, ಆಕ್ಸಿಡೆಂಟಲ್ಲಿ ಆ ರೀತಿ ಪೆಟ್ಟಾಗಿ ಹೀಗಾದದ್ದು ಅನ್ನುವಂಥದ್ದು ಇರ್ತದೆ. ಆದರೆ ಹೆಚ್ಚು ಈ ರೀತಿ ಕಾರ್ಮಿಕರು ಅಥವಾ ದುಡಿದು ತಿನ್ನುವವರಿಗೆ ಆಗುವಂಥ ಪೆಟ್ಟಿದು. ಒಮ್ಮೆ ಸ್ಪೈನಲ್ ಕಾರ್ಡ್ ಪೆಟ್ಟಾಯಿತು ಅಂತ ಹೇಳಿದರೆ, ಆಮೇಲೆ ಒಮ್ಮೆ ಅವರು ಬೆಡ್ ಮೇಲೆ ಮಲಗಿದರೆ ಕೆಲಸ ಮಾಡೋದು ಎರಡು ಪಾರ್ಟ್ ಮಾತ್ರ, ಒಂದು ಹೃದಯ, ಒಂದು ಮಿದುಳು. ಹಾಗಾಗಿ ಅವರಿಗೆ ಎಲ್ಲ ವಿಷಯಗಳು ಗೊತ್ತಾಗ್ತದೆ, ಭಾವನೆಗಳಿರ್ತದೆ, ನೊಂದುಕೋತಾರೆ, ಜೀವನ ಹೀಗಾಯ್ತಲ್ಲ ಅಂತ ಅಂದ್ಕೋತಾರೆ, ಏನಾದರೂ ಎದ್ದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಮೃದ್ಧ ಬೈಂದೂರು ಎಂಬ ಪರಿಕಲ್ಪನೆಯೊಂದಿಗೆ ಶಾಸಕರಾದ ಶ್ರೀ ಗುರುರಾಜ ಗಂಟಿಹೊಳೆ ಅವರು ತಮ್ಮ ಕ್ಷೇತ್ರಕ್ಕಾಗಿ ಜನಪರ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಿದ್ದು ಅನೇಕ ಉಪಕ್ರಮಗಳನ್ನು ಕೈಗೊಂಡಿದ್ದಾರೆ. ಕ್ಷೇತ್ರವು ಒಂದು ಸ್ವಸ್ಥ ಸಮಾಜವಾಗಿ ನಿರ್ಮಾಣವಾಗಲು ಆರೋಗ್ಯದ ದೃಷ್ಟಿಯಿಂದ ಸೇವಾ ಸೇತು, ನಮ್ಮದೇ ಮನೆ ಮಕ್ಕಳು ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಈ ಯೋಜನೆಯ ಅಡಿಯಲ್ಲಿ ಮೊದಲನೆಯದಾಗಿ ಬೆನ್ನುಹುರಿ ಸಮಸ್ಯೆಯುಳ್ಳವರಿಗೆ ಸಹಾಯ ಹಸ್ತ ಚಾಚುವುದು ಮತ್ತು ಅಗತ್ಯ ಇರುವವರಿಗಾಗಿ ಪುನರ್ವಸತಿ ಕೇಂದ್ರ ನಿರ್ಮಿಸಲು ಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವ ಅವರು ಇಂತಹ ಸಮಸ್ಯೆ ಇರುವವರ ನೈಜ ಪರಿಸ್ಥಿತಿ ಏನು, ಅವರು ಯಾವ ರೀತಿ ಬದುಕು ನಡೆಸುತ್ತಿದ್ದಾರೆ, ಅವರಿಗೆ ಯಾವ ರೀತಿಯ ಸಹಾಯದ ಅಗತ್ಯವಿದೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಕ್ಷೇತ್ರದಲ್ಲಿ ಇಂತಹ ಸಮಸ್ಯೆ ಇರುವವರ ಮನೆಗೆ ತೆರಳಿ ಅವರ ನೋವನ್ನು ಕೇಳುವ ಕೆಲಸ ಮಾಡಿದ್ದಾರೆ. ಈ ಬಂಧುಗಳ ಮನೆಗೆ ಹೋದಾಗ ಅವರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಅವರ ನೈಜ ಸ್ಥಿತಿ ಏನು, ಅವರ ಕಷ್ಟ ನೋವು ಏನು ಎನ್ನುವುದು ಬೆಳಕಿಗೆ ಬಂದಿತು. ಅವರ ಮಾತುಗಳನ್ನು ನೀವೇ ಕೇಳಿ. ಬೈಕಲ್ಲಿ ಹೋಗ್ಬೇಕಿದ್ರೆ ಲಾರಿ ಒನ್ ವೇಯಿಂದ ಬಂದು ಬೈಕ್ ಆಕ್ಸಿಡೆಂಟ್ ಆದದ್ದು. ಡಬಲ್ ರೋಡಲ್ಲಿ ಆ ಕಡೆ ಹೋಗ್ಬೇಕಾದ್ರೆ ಲಾರಿ ಈ ಕಡೆ ಬಂದು ಒನ್ ವೇಯಲ್ಲಿ ಬಂದು ಆ ಕಡೆ ಲಾರಿ ಬಿದ್ದಿದೆ ಅಂತ ಡೈವರ್ಟ್ ಮಾಡಿ ಈ ಕಡೆ ಬಿಟ್ಟಿದ್ರು. ಯಾವುದೇ ಇನ್ಫಾರ್ಮೇಶನ್ ಬ್ಯಾರಿಕೇಡ್ ಏನು ಇಡಲಾಗಿತ್ತು. ಒನ್ ವೇ ಈ ಕಡೆ ರೋಡಲ್ಲಿ ಬಂದಾಗ ಡೈರೆಕ್ಟ್ ಆಗಿ ಬೈಕಿಗೆ ಹೊಡೆದ ಲಾರಿ. ನಿಮಗೆ ಮಾಡೋಕ್ಕಾಗ್ತಿಲ್ಲ, ಕಾಲಿನ ಸ್ವಾಧೀನ ಇಲ್ಲ. ಸ್ಪೈನಲ್ ಕಾರ್ಡ್ಗೆ ಎಫೆಕ್ಟ್ ಆಗಿತ್ತು. D3 D5 ಈಗ ನಿಮ್ಮ ಮನೇಲಿ ಮಾಡ್ಕೊಳ್ಳೋರು ಯಾರು? ಈಗ ಅಲ್ಲಿ ಮಾಡೋರು ಯಾರು ಇಲ್ಲ, ದುಡಿಯೋ ನಾನು ಒಬ್ಬನೇ ಆಗಿತ್ತು. ಅಪ್ಪ ಅಮ್ಮ ಓಲ್ಡ್ ಏಜ್, ಒಂದೆರಡು ವರ್ಷ ಮೂರು ವರ್ಷದ ಹುಡುಗಿ ಇದ್ರ ಸಣ್ಣ ಹುಡುಗಿ ನನಗೆ. ಓ ನಿಮ್ಗ? ಹೌದು. ಓಹೋ, ಈಗ ತಂದೆಯವರೇ ನೋಡ್ಕೊಳ್ಬೇಕಲ್ಲ? ಅಲ್ಲ, ತಂದೆಯವರು ನಮ್ಮ ಹೆಂಡತಿ. ತಂದೆಯವ್ರಿಗೆ ವಯಸ್ಸಾಗಿದೆ? ವಯಸ್ಸಾಗಿದೆ. ನಿಮ್ಗೆ ಎಷ್ಟು ವರ್ಷ? ನನಗೆ ಈಗ 41 ವರ್ಷ. ಮೇನ್ ನೀವೇ ಆಗಿತ್ತಲ್ಲ ಮನೆಗೆಲ್ಲ? ಕುಟುಂಬಕ್ಕೆ ನಾನು ಒಬ್ಬನೇ ಮಗ ಆಗಿತ್ತು, ಕುಟುಂಬಕ್ಕೆ ಆಧಾರನೇ ನಾನಾಗಿತ್ತು. ಆಕ್ಸಿಡೆಂಟ್ ಆದ್ಮೇಲೆ ನಮಗೆ ಮಸ್ತ್ ಕಷ್ಟ ಆಯ್ತು. ನಮಗೆ
ಅವನು ನಮ್ಮ ಹತ್ರ ಏನು ಹಣ ಇಲ್ಲ, ಏನೆಲ್ಲ ಮಾಡಿ ಅವನ್ನ ಆಸ್ಪತ್ರೆಲೆಲ್ಲ ಇದು ಮಾಡಿ ಅವನ್ನ ಆಸ್ಪತ್ರೆದ್ದು ಕರ್ಕೊಂಡು ನಾವು ಮನೆ ಬಂದಿತ್ತು. ಮತ್ತು ನಾನೇ ಅವನ್ನೆಲ್ಲ ನೋಡ್ಕೊಂಡದ್ದು ಎಲ್ಲ ನಾನೇ. ದುಡುವನು ಅವನ ಜೀವಮಾನನೇ ಹಾಳಲ್ಲ ಈಗಳ, ಅವನು ನೋಡುವರು ಯಾರು, ನಾನು ನೋಡ್ಕೊಂಡು ಈಗ ನಾನಿಬ್ಬರು ನಾನು ನೋಡ್ತೆ, ಕಡಿಕೆ ಯಾರು ನೋಡ್ತಾರೆ ಅವನ್ನ. ನಮಗೆ ಅದೇ ಎಲ್ಲ ಎಣಿಸುತ್ತ ಅವನ್ನ, ಅವ್ನು ನೋಡುವರು ಯಾರು ಎಲ್ಲ ಅಂದೇಳಿ. ನಾಗೇಂದ್ರ ದೇವಡಿ 2 ವರ್ಷ ಆಯ್ತು, ಅದು ಆಕ್ಸಿಡೆಂಟ್ ಆಗಿದೆ ರಿಕ್ಷಾ. ಇವನಿಂದ ತಾಯಿ ಇದಾಗಿ ತಾಯಿ ಕೂಡ ತೀರ್ಕೊಂಡ್ರು 1 ವರ್ಷ ಹಿಂದೆ, ಅಪ್ಪನೂ ಇಲ್ಲ, ಎಲ್ಲ ತೀರ್ಕೊಂಡಿದ್ರು. ಮನೆಯವ್ರಿಗೆಲ್ಲ ಕಷ್ಟ, ಬರ್ಬೋದು ಹಾಯ್ಕೊಳ್ಳೋರು ಯಾರಿಲ್ಲ. ಅದೇ ನಮ್ಮ ಜೊತೆಯಲ್ಲಿ ಇರೋರೇ ಯಾರಿಲ್ಲ ಇವಾಗ, ಅದೇ ಅವ ಯಾರೂ ಇಲ್ಲ, ತಮ್ಮ ಒಬ್ಬನೇ ಇರೋದು. ಇವಾಗ ತಮ್ಮ ಅವ್ರ ಶಾಲೆಗೆ ಹೋಗ್ತಾರಲ್ಲ, ಅವನಿಗೂ ಟೈಮ್ ಇರೋದಿಲ್ಲ, ಟೈಮ್ ಇದೆ ಬೆಳಿಗ್ಗೆ ಸಾಯಂಕಾಲ ಬಂದಿದೆ. ನಮ್ಮ ಕಲ್ಪನೆಯಲ್ಲಿ ಇರುವುದು ಅವರೆಲ್ಲರೂ ನಮ್ಮದೇ ಮನೆ ಮಕ್ಕಳು ಅಂತ. ನಾವೇನು ಬೈಂದೂರಿನಲ್ಲಿ ಸೇವಾ ಸೇತು ಅಂತೇಳಿ ಹೇಳಿ ಆರೋಗ್ಯ ಕಾರ್ಯಕ್ರಮವನ್ನು ಇಟ್ಟುಕೊಂಡೆವು, ಅದರಲ್ಲಿ ಇದೊಂದು ಮುಖ್ಯ ನಮ್ಮದೇ ಮನೆ ಮಕ್ಕಳು ಅನ್ನುವಂಥ ಕಾರ್ಯಕ್ರಮದಲ್ಲಿ ಈ ಯೋಚನೆ ಮಾಡಿದ್ದೇವೆ. ಬೆನ್ನು ಮುರಿದೋಗಿದೆ, ಮಲ್ಕೊಂಡಲ್ಲೇ ಇದ್ದಾರೆ, ನೋಡ್ಕೊಳ್ಳೋರು ಯಾರಿಲ್ಲ, ಆ ಮನೆ ವಿಪರೀತ ಸಮಸ್ಯೆಗೆ ಹೋಗ್ತಾ ಇದೆ ಅಂತ ಹೇಳುವಾಗ ಇದು ನಮ್ಮ ಜವಾಬ್ದಾರಿ. ಅಲ್ಲಿಗೆ ಖರ್ಚಿಗೆ ಒಂದಷ್ಟು ಹಣ ಬೇಕಾ, ನಾವ್ಯಾರೋ ದುಡ್ದವರು ದಾನಿಗಳು ಕೊಡ್ತಾರೆ ಅವ್ರಿಗೆ ಕೊಡಬೇಕು. ಅವರಿಗೆ ಆಸ್ಪತ್ರೆ ಖರ್ಚು ಬೇಕಾ, ಅದನ್ನು ನಾವು ಮಾಡಬೇಕು. ವೀಲ್ ಚೇರ್ ಬೇಕಾಗ್ತದ, ಅದನ್ನು ನಾವು ಕೊಡಬೇಕು. ವಾಟರ್ ಬೆಡ್ ಬೇಕಾಗ್ತದ, ಅದನ್ನು ನಾವು ಕೊಡಬೇಕು. ಆ ಕಷ್ಟವನ್ನು ಅಷ್ಟು ಕಮ್ಮಿ ಮಾಡಬೇಕು ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ಈ ಕಾರ್ಯಕ್ರಮ ಯೋಚನೆಯಲ್ಲಿ ನಾವು ಹೊರಟಿದ್ದೇವೆ. ನಾನಿರೋದಂದ್ರೆ ನನ್ನ ಮಕ್ಕಳು ಸಣ್ಣರ, ಅದೇ ಅವ್ರನ್ನ ಅಂದ್ರೆ ಬಿಟ್ಟು ಇದು ಮಾಡೋಕೆ ಅವ್ರಿಗೊಂದು ಊಟ ತಿಂಡಿ ಮತ್ತು ನಂಗೆ ಮಾಡೋರು ಯಾರಿಲ್ಲ, ತಾಯಿ ಇಲ್ಲ ತಂದೆ ಇಲ್ಲ, ಅವರನ್ನು ನೋಡ್ಕೊಳಕ. ಮನೆಗೆ ಮಕ್ಕಳಿದ್ರ ಅಂದರೆ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ಕಂಡ್ಕೊಳಕ, ಇವರನ್ನು ಕಂಡ್ಕೊಳಕ. ಮತ್ತು ಮನೆ ಕೆಲಸನೂ ಇತ್ತು, ಕೂಲಿ ಕೆಲಸ ಹೊರಗೆ ಕೆಲಸಕ್ಕೆ ಹೋಗ್ಕಾತಿಲ್ಲ ಈಗ ನನಗೆ. ನಾನು ನಮ್ಮ ಮನೆ ಕೆಲಸ ಮಾಡೋ ಅಂದ್ರೆ ಇವ್ರು ನಂಗೆ ಹೆಲ್ಪ್ ಮಾಡ್ತಿದ್ದೀರಾ, ಫಸ್ಟಿಗೆ ಪ್ರತಿ ಕೆಲಸಕ್ಕೂ ನನಗೆ ಕೈ ಜೋಡಿಸ್ತಿದ್ದೀರಾ. ಈಗ ನಂಗೆ ಕೈ ಜೋಡಿಸೋರಿಲ್ಲಲ್ಲ, ಇವ ನಂಗೆ ಇವ್ರದ್ದೇ ಕೆಲಸ ಆಯ್ತಲ್ಲ ಈಗ, ಅದಕ್ಕೆ ನಂಗೆ ಕೂಲಿ ಕೆಲಸಕ್ಕೆ ಹೊರಕು ಹೋಗೋಕ್ಕಾಗೋದಿಲ್ಲ. ಅಷ್ಟೇ ಬಿಟ್ಟರೆ ಮತ್ತು ಏನು ಸೌಲಭ್ಯ ಅಂದೇಳಿ ಏನೂ ಬರಲಿಲ್ಲ, ಯಾವ ಸೌಲಭ್ಯನೂ ಕೊಡಲಿಲ್ಲ. ಗೌರ್ಮೆಂಟಿಂದ ಇದ್ರಿಗೂ ಸೌಲಭ್ಯ ಕೊಡಲಿಲ್ಲ. ಮತ್ತೆ ಕಾಟ್ ಇಲ್ಲ, ಏನೇನೂ ಇಲ್ಲ. ಜೇನು ಅಂದರೆ ನೆಲದ ಮೇಲೆ ಮಲ್ಕೊಂಬರು ಬೇಕು, ನನಗೆ ಆ ಕಾಟೇ ಬೇಕಂತಿರಲಿಲ್ಲ. ಆದರೆ ಎಲ್ಲ ಕಾಟ್ ಮೇಲೆ ಮಲ್ಕೊಂಡು ಕಾಟ್ ಮೇಲೆ ಮಲ್ಕೊಂಡು ಕಾಟ್ ನಾವು ತಕೊಂಡು ಹೋದ್ರಿ ಈಗ ಒಂದು 7-8 ಸಾವಿರ ರೂಪಾಯಿ ಎಲ್ಲಿ ಹೋಗೋದು. ಅದು ಅದೇ ಅನ್ಸುತ್ತೆ, ಖಾಲಿ ಒಂದು ಬೆಡ್ ಈಗ ಮಾರುವರು ಬರ್ತಾರೆ, ಬೆಡ್ 2.5 ಸಾವಿರ, 3 ಸಾವಿರ, 4 ಸಾವಿರ ಅಂತ. ಆದ್ರೆ 1.5 ಸಾವಿರ ಕೊಡ್ತೇವೆ ಮರೆ, ನಾನು ಕಾಲು ಇಲ್ಲಿದ್ದಾನೆ ಆಯ್ತು ಮರ, 1.5 ಸಾವಿರ ನಿಂಗೆ ಕಾಲು ಇಲ್ಲಿದ್ದಾನೆ ಈಗ ತಕೊಂಡು ಹೇಳಿ ಕೊಟ್ಟಿದ್ದೆ. ಜ್ವಾಲಾಮುಖಿ ಅಂತ ಸರ್, ಇದು 13 ವರ್ಷ ಆಯ್ತು ಸರ್, ನನಗೆ 34 ವರ್ಷ ಸರ್. ಬ್ರಿಡ್ಜಿಂದ ಕೆಳಗಡೆ ಬಿದ್ದು ತಲೆಗೆ ಪೆಟ್ಟಾಗಿ ಈ ಥರ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದು. ಕುತ್ತಿಗೆ ಭಾಗ ನನ್ನ ಮೂಳೆ ಕಟ್ಟಾಗಿ ನನ್ನ ಕುತ್ತಿಗೆ ಕೆಳಭಾಗದಿಂದ ಪೂರ್ತಿ ನನ್ನ ದೇಹದ ಸ್ವಾಧೀನ ಕಳೆದು ಹೋಗಿದೆ. ಇವ ನಂದು ಪ್ರತಿಯೊಂದು ಕೆಲಸ ಕಾರ್ಯ ಎಲ್ಲದೂ ನನ್ನ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಸರ್. ಈಗ ಒಂದು ರಿಹ್ಯಾಬ್ ಸೆಂಟರಲ್ಲಿ ಒಂದು ಒಳ್ಳೆ ತರಬೇತಿ ಕೊಟ್ಟರೆ, ನಮ್ಮದೊಂದು ಸ್ವಾವಲಂಬಿ ಜೀವನ ಮಾಡುವ ಥರ ಒಂದು ಬದುಕನ್ನು ಮಾಡಿಕೊಟ್ರೆ, ಅಂದರೆ ನಾವು ಯಾರ ಮೇಲೂ ಒಂದು ಹೊರೆ ಆಗದೆ ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ಳೋ ಥರ ಮಾಡಿದ್ರೆ ನಮಗೂ ಒಂದು ತುಂಬ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ನನಗೆ ಒಬ್ಬರು ಹೇಳಿದ ಪ್ರಕಾರ ಅದರ ಸೈಕಾಲಜಿ ಹೇಗೆ ಕೇಳಿದರೆ, ಒಂದು ಹಂತಕ್ಕೆ ಎಲ್ಲರನ್ನ ಡಿಪೆಂಡ್ ಆದ ದುಸ್ಥಿತಿಯಿಂದ ಆತ್ಮಹತ್ಯೆ ಬಗ್ಗೆ ಒಂದು ಹಂತದಲ್ಲಿ ಯೋಚನೆ ಬಂದೇ ಬರ್ತದೆ ಅವರಿಗೆ. ಆದರೆ ಎಷ್ಟು ಭೀಕರ ಅಂತೇಳಿ ಹೇಳಿದರೆ ಅವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೂ ಆಗುವುದಿಲ್ಲ, ಯಾಕಂದರೆ ಮಲ್ಕೊಂಡಲ್ಲೇ ಇರ್ತಾರೆ. ಇದು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆದವರ ಒಂದು ಪರಿಸ್ಥಿತಿ. ಇದಕ್ಕೆ ಒಂದು ದಾರಿ ಅಂತೇಳಿ ಹೇಳಿದರೆ ಅವರನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದರೆ ಒಂದು ಬೇರೆ ಕೇಂದ್ರ ಮಾಡಿ ಅಂಥವ್ರನ್ನೆಲ್ಲ ಒಂದು ಕಡೆಗೆ ತಂದು ಅವರಿಗೆ ಬೇರೆ ಟ್ರೀಟ್ಮೆಂಟನ್ನೆಲ್ಲ ಕೊಡ್ತಾ ಅವರ ಸೈಕಾಲಜಿ ಗಟ್ಟಿ ಮಾಡ್ತಾ ಬದುಕಬಹುದು, ಬದುಕಬೇಕು, ಬದುಕಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಅವ್ರಿಗೆ ಕೊಡ್ತಾ ಅವರು ಮತ್ತೆ ಎದ್ದು ಕೂತ್ಕೊಳ್ಳೋಗಾಗಬೇಕು, ಆಮೇಲೆ ಅವರು ಬದುಕನ್ನು ಲೀಡ್ ಮಾಡುವವರಾಗಬೇಕು. ಆಗ ಒಂದು ಬದುಕು ಒಂದು ಹಂತಕ್ಕೆ ಬರ್ತದೆ. ನಡೆದಾಡ್ತಾರೆ ಮತ್ತೊಂದು ಆಗ್ತದೆ ಅಂತ ಅನ್ನೋದಕ್ಕಿಂತ ಅವರು ಬದುಕನ್ನು ಲೀಡ್ ಮಾಡ್ತಾರೆ ಮತ್ತು ಮುನ್ನಡೆಸ್ತಾರೆ. ನಮ್ಮ ಹೆಸರು ರವೀಂದ್ರ ಅಂತೇಳಿ ಸರ್, ನನಗೆ 42 ವರ್ಷ ಆಯ್ತು ಸರ್.
ಅದು ನಾನು 30ನೇ ವಯಸ್ಸಲ್ಲಿದ್ದಾಗ ತಲೆಗೆ ಚಕ್ಕರ್ ಬಂದು ಕೆಳ ಬಿದ್ದಿದೆ ಸರ್, ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತು ಸರ್. ಇವಾಗ ಅಮ್ಮ ನೋಡ್ಕೊಳ್ತಾರೆ ಸರ್ ನನ್ನ ಸದ್ಯಕ್ಕೆ. ನಾನು ಈಗ ಮನೆಯಲ್ಲಿ ಇದು ಎಲ್ ಇ ಡಿ ಲೈಟ್ ವರ್ಕ್ ಇತ್ತಲ್ಲ, ಅದನ್ನ ಎಲ್ಲ ರಿಪೇರಿ ಬಂದರೆ ಆ ವರ್ಕನ್ನು ಮಾಡಿಕೊಂಡು ಅದರಲ್ಲೇ ಜೀವನ ಹೋಗ್ತಾಯಿದ್ದೆ ಸರ್ ಅಷ್ಟೇ. ಅಲ್ಲ ಇವಾಗಲೂ ಸರ್, ಇವಾಗಲೂ ಮಾಡ್ತಿದ್ದೆ. ಹಾಂ ಇವಾಗಲೂ ಅದೇ ಮಾಡ್ತಿದ್ದೆ. ಮೊದಲು ವೈರಿಂಗ್ ಮಾಡ್ತಿದ್ದೆ, ಇವಾಗ ಎಲ್ ಇ ಡಿ ಸೀರಿಯಲ್ ಸೆಟ್ ಅದ್ರದ್ದು ರಿಪೇರಿ ಮತ್ತು ಹೊಸದು ರೆಡಿ ಮಾಡೋದು. ಅಂದರೆ ಎಲ್ಲ ಟೈಮ್ ವರ್ಕ್ ಇರೋದಿಲ್ಲ, ಅದೇ ಸಮಸ್ಯೆ ಸರ್. ಡಿಸೆಂಬರ್ ಅಥವಾ ಜನವರಿ ಸ್ವಲ್ಪ ರಿಪೇರಿ ವರ್ಕ್ ಏನೋ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಟೈಮ್ ವರ್ಕ್ ಇರೋದಿಲ್ಲ ಸರ್. ಅದಲ್ಲದೆ ನಾವು ಐಟಮ್ ತರ್ಲಿಕ್ಕೆ ಬೇಕಿದ್ರೆ ನಾವು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗೆ ಒಂದು ಪಾರ್ಸಲ್ ತರಬೇಕಿದ್ರೂ ನಾವು ಶಂಕನಾಣಕ್ಕೆ ಯಾರ ಹತ್ರ ಅವ್ರು ಹೇಳಬೇಕು, ಅವ್ರು ಮತ್ತು ಆಟೋದಲ್ಲಿ ಕಳಿಸೋದ್ರೆ ಒಂದು ಪಾರ್ಸಲ್ಲಿಗೆ 150-200 ರೂಪಾಯಿ ತಗೊಳ್ತಾರೆ ಏನಾದ್ರು ತರೋದಿದ್ರು. ಏ ನಾವು ಒಂದು ಬಿ ಪಿ ಟೆಸ್ಟ್ ಏನಾದರೂ ಟೆಸ್ಟಿಗೆ ಹೋಗಿದ್ರು, ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗ್ಬೇಕಿದ್ರು ಅಷ್ಟೊತ್ತಿಗೆ 150 ರೂಪಾಯಿ ಅಥವಾ ಮತ್ತು ವೇಟಿಂಗ್ ಚಾರ್ಜ್ ಸೇರಿ 300 ರೂಪಾಯಿ ಅಂತ ತಗೊಳ್ತಾರೆ ಸರ್. ಆದಾಯ ಹೊರ ಮನೆಯಲ್ಲಿ ಆದಾಯ ಏನೂ ಇಲ್ಲ ಸರ್. ಏನು ದುಡಿಲಿಕ್ಕೆ ಮತ್ತೆ ಯಾರಿಲ್ಲ, ತಮ್ಮ ಹೊರಗಡೆ ಇದ್ದಾನೆ, ತಂಗಿ ಹೊರಗಡೆ ಇದ್ದಾರೆ ಸರ್, ತಂದೆ ಒಬ್ರು ಇದ್ದಾರೆ, ಇದ್ದಾರೆ ಅವರು ನಮಗೆ ಲೆಕ್ಕ ಸಿಗಲ್ಲ ಸರ್. ಹಾಗೆ ಪಾಂಡುರಂಗ ಕಾರು ಈಗ 41 ವರ್ಷ ಏನಾಯ್ತು ಅವನಿಗೆ, ಈಗ ಈಗ 9 ವರ್ಷ ಆಗಿ ಹತ್ತಿ ಹಿಡೀತು. ಈಗ ನೆಲ ಮೇಲೆ ಬಿದ್ದವ ನೋಡು ಮಾತು ಕತೆ ಅಂತ ಇಲ್ಲಿ ಇದ್ದೀವಿ ನೀವು. ಹಾಗೆ ಕಡೆಗೆ ಇಲ್ಲ ಪೈಪು, ಮೂತ್ರ ಪೈಪು, ಮೂಗಿ ಪೈಪು ಎಲ್ಲ ಹಾಕಿ ಮನೆ ಕಳಿಸ್ರು. ನಾವು ಅದಾಗಿ ಒಂದೊಂದು ಲೋಟ ಗಂಜಿ ನೀರು ಮಾಡಿ ಹಾಕ್ತಿದ್ದೀವಿ. ಹಾಗೆ ಮಾಡಿ 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 ಅವನಿಗೆ ಬಚಾವ್ ಮಾಡಿ ಇಷ್ಟದಾಗಿ ಬಂತು. ಇನ್ನು ದೇವರಿಗೆ ಗೊತ್ತು ಒಂದು ಕೈ ಮತ್ತು ಒಂದು ಕಾಲು ಎಂತ ಮಾಡೋದು. ಅದು ಆ ಕಾಲು ಜೀವ ಇಲ್ಲ, ಅದು ಇಂಜೆಕ್ಷನ್ ಕೊಟ್ಟಿ ಹಂಗಾಯ್ತು. ಅವನು ಪ್ರತಿ ಸುಮಾರು ಹತ್ತು ಒಂದು ಪ್ಯಾಡಿನ ಬಂಡಲಿಗೆ 300 ರೂಪಾಯಿ, ಇದಕ್ಕೆ 3,000 ಆರು ತಿಂಗಳಿಗೆ ಒಂದು ಮಾಡಿದ್ರು. ಆಗಲಿ ದೇವ್ರು ಎಷ್ಟು ವಿಷಯ ಅವನಿಗೆ ನಮ್ಮ ಕೈ ನೀರು ಸಿಕ್ಕತ್ತಾ ಎಷ್ಟು ಇದಾಗಿ. ನಾವು ಅದಕ್ಕೆ ಇಷ್ಟ ಬಚಾವ್ ಮಾಡಿ ಹೆಂಗೆ ಬೆಚ್ಚಿರ ಅವ್ರಿಗೆ ಮಗ ಮಗನ ಸ್ನಾನ ಮಾಡಿಸಿ ಅವನಿಗೆ ಪ್ಯಾಡ ಎಲ್ಲ ತೆಗೆದು ಪ್ಯಾಡ ಹಾಕಿ ಅದು ಕೆಲಸ ಮಾಡ್ತಾವೆ. ಪೆಟ್ಟಿಗೆ ಹೋಗಿದ್ದಲ್ಲ ಅವ ಸಾಯಂಕಾಲ ಬಾಕು ತಂಕಕ್ಕಾಗುತ್ತೆ ಊಟ. ನಾನು ಮಗ ಮತ್ತೊಂದು ಮಗ ಬಂದು ಜಬ್ಬಿಸಿ ಕೂಡಿಸ್ತಾ ನಾವು ಅವ ಊಟ ಮಾಡೋ ತನಕ ಅವನಿಗೆ ತಿನ್ನಿಸ್ಬೇಕು. ತಿನ್ನಿಸಿ ಆದಿಗೆ ಅದ್ರ ಮೇಲೆ ನಡೆದ್ಕಣ ಅದೇ ತರ ಆಗತ್ತೆ. ಒಂದು ನುಸಿ ಮುಯ್ಯರು ಬಂದ್ರೆ ನಾನೇ ಬರಕ ನಂಗೆ ಕರಿ. ಒಂದು ನುಸಿ ಕುದ್ದು ಕೂಗೊಂಡ್ರೆ ನಾನೇ, ಒಂದು ಮೈ ಗಿಂದ್ರೆ ನಾನೇ. ಎಂತ ವಸ್ತು ನಂಗೆ ಎಲ್ಲ ಹೋಪು ಕಾತಿಲ್ಲ, ಎಲ್ಲ ಪಪ್ಪು ಕಾತಿಲ್ಲ. ಅವನಿಗೆ ಕಾಯ್ದೆ ಕೂಕೊಂಡು ಒಂದು ಸ್ನಾನ ಮಾಡ್ಕೊ, ಅವನಿಗೆ ಹೇಳಿ ಸ್ನಾನ ಮಾಡ್ಕೋಯ್ತು. ಅಷ್ಟು ಬೇಗ ಕಾರು ಶುರು ಮಾಡ್ತ ತುಂಬಾ ಜನರ ಮನೆ ಪರಿಸ್ಥಿತಿಯನ್ನ ನಾವು ಅಧ್ಯಯನ ಮಾಡಿದೆವು, ನೋಡಿದೆವು. ಅವರ ಮನೆಯಲ್ಲಿರುವ ಹೆಣ್ಮಕ್ಕಳು, ತಂಗಿ ಇರಲಿ, ಅಕ್ಕ ಇರಲಿ, ಹೆಂಡತಿ ಇರಲಿ, ತಾಯಿ ಇರಲಿ, ಹೇಳೋದಿಷ್ಟೇ, ಅವರಷ್ಟಕ್ಕೆ ಅವರು ಕೂತ್ಕೊಂಡ್ರೆ ಸಾಕು ನಾವು ಬದುಕನ್ನು ಕಟ್ತೇವೆ ಅಂತ ಹೇಳ್ತಾರೆ. ಗಂಡ ಇಲ್ಲ, ಅಪ್ಪ ಇಲ್ಲ, ತಮ್ಮ ಇಲ್ಲ, ಅಣ್ಣ ಇಲ್ಲ, ಇಲ್ಲ ಅಂತ ಆಗೋದಕ್ಕಿಂತ ಅವ್ರು ಬದುಕಲಿ, ನಾವು ಏನಂತೇಳಿ ಹೇಳಿ ಎಷ್ಟು ಬೇಕಿದ್ರು ಕಷ್ಟಪಟ್ಟು ಅವ್ರನ್ನು ಸಾಕ್ತೇವೆ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ಯಾರೂ ಸಹಿತ ಈ ಪರಿಸ್ಥಿತಿಯನ್ನು ತಮಗೆ ಮಾಡಿಕೊಳ್ಳೋದಲ್ಲ, ಅದಾಗಿ ಬಂದುಬಿಡುವಂಥದ್ದು ದುರಂತ ಆಕ್ಸಿಡೆಂಟ್ ಅನ್ನುವಂಥದ್ದು ಹೇಗೆ ಹೇಳಲಿಕ್ಕಾಗ್ತದೆ, ಬಂದುಬಿಡ್ತದೆ. ಅದು ಅದು ಬಂದಾಗ ಎದುರಿಸಲಿಕ್ಕೆ ಅವರಿಗೆ ಯಾರೂ ಇರುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇರಬೇಕು, ನಾವು ಅಂತೇಳಿ ಹೇಳಿದರೆ ಸಮಾಜ. ಈಗ ಒಬ್ಬರ ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಒಬ್ಬನಿಗಾಯ್ತಂತಾಗಿ ಇಡೀ ಕುಟುಂಬ ಕೈ ಹಾಕ್ತೇವೆ. ತೀರ ಬಡವರು, ಅವ್ರಿಗೆ ಯಾರೂ ಇಲ್ಲ ಅಂದರೆ ಯಾರು ಕುಟುಂಬ ಕೇಳಿದರೆ? ನಾವೇ, ಸಮಾಜವೇ ಕುಟುಂಬ. ನನಗೆ ಅಲ್ಲೇ ಮೆಡಿಷನ್ಗಿಂತ ನನಗೆ ಆಂಬ್ಯುಲೆನ್ಸಿಂದೇ ಜಾಸ್ತಿ ಆಗ್ತದೆ. ಅವರು 4,000-5,000 ಹಿಂಗೆ ತಗೊಳ್ತಾರೆ. ನಾವಂದರೆ ಟ್ರಾಲಿ ಪೇಷಂಟ್, ಅಲ್ಲಿ ಬೆಳಿಗ್ಗೆ ಫಸ್ಟೇ ಹೋದಾಗಾದ್ರೆ ನಮ್ಮದು ಬಿಡುವುದವರು ಲಾಸ್ಟ್ ಎಂಡ್, ಅಷ್ಟವ್ರು ನಾವು ಟ್ರಾಲಿಯಲ್ಲೇ ಮಲ್ಕೊಂಡಿರೋದು.
ಅದಕ್ಕೋಸ್ಕರ ಅವ್ರು ಆಂಬುಲೆನ್ಸಲ್ಲಿ ಡಬ್ಬಲ್ ಚಾರ್ಜ್ ತಕ್ಕಂತರು, ಎರಡು ಬಾಡಿಗೆ ತಕ್ಕಂತರು. ನಮ್ಗೆ ಅದೇ ಹೆವಿ ಆಗ್ಬೋದು. ಮೆಡಿಕಲ್ ಸುಮಾರು ಒಂದು 800 ರೂಪಾಯಿ ಹಿಂಗಾಗತ್ತೆ. ನಮ್ದಂದ್ರೆ ಈ ಮನೆ ಕೆಲಸ ಮಾಡ್ಕೊಂಡು ಇವ್ರು ಚಾಕ್ರಿ ಮಾಡ್ಕೊಂಡು ಗೇರು ಬೀಜ ಕೆರೆಸೋದಂದ್ರೆ ಒಂದು 80 ರೂಪಾಯಿ ದುಡಿಲಕ್ಕ ದಿನ ಅಷ್ಟೇ. ಅದರಿಂದ ಮಕ್ಕಳ ವಿದ್ಯಾಭ್ಯಾಸ, ನಮ್ಮ ಮನೆ ಖರ್ಚಿಗೆ ಎಲ್ಲ ಆಗಬೇಕು. ಗುರುಚರಣ ಆಚಾರ್ಯ ಅಂತ, ನನಗೀಗ 20 ವರ್ಷ. ಹೌದು, ಘಟನೆ ನಡೆದು ಒಂದು 19 ವರ್ಷ ಹಾಗೆ ಆಯಿತು. ಅಂದರೆ ಅದು 1 ವರ್ಷ 2 ತಿಂಗಳ ಮಗು ಇರುವಾಗ ಜ್ವರ ಬಂದದ್ದು. ಜ್ವರ ಬಂದ ಮೇಲೆ ಸ್ವಲ್ಪ ಬಲ ಎಲ್ಲ ಹೋಯಿತು, ಅದ್ರ ಮೇಲೆ ಬೆಡ್ ರಿಡನೇ ಆಗಿದ್ದೆ. ವೀಲ್ಚೇರಲ್ಲಿ ಕೂತ್ರೆ ಅದು ಅಪ್ಪನಿಗೆ ಸ್ವಲ್ಪ ಎತ್ತಲಿಕ್ಕೆ ಕಷ್ಟ ಆಗ್ತದಂತ ಅದು ಯೂಸ್ ಮಾಡಲ್ಲ. ಆಗ ಮನೆಯಲ್ಲಿ ನಾನು, ಅಮ್ಮ, ಅಣ್ಣ, ಅಪ್ಪ. ಅಪ್ಪ ಮಾಡ್ತಾರೆ, ಹಾಂ ಅಮ್ಮನೂ ಮಾಡ್ತಾರೆ. ಅದೇ ಎಲೆಕ್ಟ್ರಿಕ್ ವೀಲ್ಚೇರ್ ಒಂದು ಅಷ್ಟು. ಘಟನೆ ಬರುವಾಗ ಬಚ್ಚಿನ ಒಂದು ಹಿಂದ್ ಬ್ಯಾಕ್ ಸ್ಪೈನಲ್ ಕುತ್ತಿಗೆ ಹೊಡೆದು ನಾನು ಬರುವಾಗ ಸ್ಪೈನ್ ಎತ್ತ ಬಿದ್ದು ಈ ರೀತಿ ಕೈಕಾಲಲ್ಲಿ ಬಲ ಎಲ್ಲ ಕಳ್ಕೊ. ಬಸ್ಸಲ್ಲೆಲ್ಲ ಬಂದು ಬಸ್ಸಿನ ಹಿಡಿದು ಬರುವ ಫೈನಲ್ ಕಾಡಿ ಬಸ್ಸಿನ ಹಿಂದೆ ಬ್ಲ್ಯಾಕ್ ಸೀಟ್ ಆಗಿ ಲಾಸ್ಟಿಗೆ ಬರುವಾಗ ಬಂದು ಇಳಿದು ಮನೆ ಬರ್ತಾ ಇರುವಾಗ ಬಿದ್ದುಬಿಟ್ಟೆ. ಪ್ರಜ್ಞೆ ತಪ್ಪದೆ ಗೊತ್ತೇ ಇಲ್ಲ. 1 ಗಂಟೆ ರಾತ್ರಿ ನೋಡಿದಾಗ ಕೈಕಾಲಲ್ಲಿ ಬಲ ಇಲ್ಲ, 15 ಮೇಲೆ ಆಗಿರುವಂಥ 15 ಲಕ್ಷ ಮೇಲೆ ಆಗಿರ್ಬೋದು. ಫಸ್ಟ್ ಎಲ್ಲ ಆಯುರ್ವೇದಿಕ ಮದ್ದು ಮಾಡಿದ್ರು, ಯಾವುದೂ ಫಲಕಾರಿ ಆಗಲಿಲ್ಲ. ನಮ್ಮ ಸಮಸ್ಯೆ ಅಂದರೆ ನಾವು ಸಹ ಭಾಳ ಕಷ್ಟದಿಂದ ಬಂದೆ. ಮೊದಲೇ ಬೇರೆ ಮನೆಯಲ್ಲಿ ಒಟ್ಟಿದ್ದೆ, ಆಮೇಲೆ ನಾವು ಬೇರೆ ಮನೆ ಮಾಡ್ತೀವಿ. ಬಂದಾಗ ನೋಡ್ಕೊಳ್ಳಿಲ್ಲ, ಇದು ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆ ಬಿಟ್ಟು ನಮ್ಮ ಹೆಂಡತಿಗೆ, ಮನೆಯಿಂದ ಬಿಟ್ಟು ಹೋಗಿದ್ರೆ ನಮ್ಮನ್ನು ಬಿಟ್ಟು ಯಾವ ಕಡೆ ತಿರುಗಾಟಿಗೆ ಅಂತ ಮಾಡೋಕ್ಕೆ ಹೋಗ್ಲಿಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಒಂದು ಜನ ಬೇಕಲ್ಲ. ನಮ್ಮ ನೋಡಲಿಕ್ಕೆ ಎತ್ತಿ ಕೂರಿಸ್ಬೇಕು ಗಾಡಿ ವೀಲ್ಚೇರ್ ಮೇಲೆ, ಇವತ್ತು ಬಲಸ್ಬೇಕು. ಮತ್ತು ರಾತ್ರಿ ಫುಲ್ ಇದು ಮಾಡಿದಾಗ ನಮ್ಗೆ ಇದೆಲ್ಲ ಮಾಡಬೇಕಲ್ಲ. ನಮ್ಮ ನಿತ್ಯವಿಧಿ ಕಾರ್ಯ ಎಲ್ಲ ಎಲ್ಲ ನಮ್ಮ ಮಿಸ್ಸಸ್ ನೋಡ್ಕೊಳ್ಳಿ. ಭಾಳ ಆಲೋಚನೆ ಮಾಡಿ ತುಂಬ ಕಷ್ಟದಲ್ಲಿ ನೋಡಿದೆ. ಆಲೋಚನೆ ಅಷ್ಟು ಪರಿಸ್ಥಿತಿ ಉಂಟು. ಉಪ್ಪನ ಮನೆ ಸೇನಾಪುರ. ಈಗ ಏಜ್ ಅವರಿಗೆ 54. 22 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿದ್ದು. ತಂಗಿ ಡೆಲಿವರಿ ಆದ ನೋಡಕ್ಕೆ ಹೋಗಿ ಬರುವಾಗ ಆಕ್ಸಿಡೆಂಟ್ ಆಗಿ ಮಣಿಪಾಲದಲ್ಲಿ 1 ತಿಂಗಳು 7 ದಿವಸ ಮತ್ತು ಕುಂದಾಪುರದಲ್ಲಿ 2 ತಿಂಗಳು ಇದ್ದಿದ್ರು. ಮನೆ ನೋಡ್ಕೊಂತಿದ್ದವರೇ ಅವರು ಫುಲ್ ಒಬ್ಬರೇ, ನಾವು 3 ಜನ ಹೆಣ್ಮಕ್ಕಳು. ಫುಲ್ ಆಧಾರ ಸ್ತಂಭ ಆಗಿದ್ರು ನಮಗೆ. ಅವ್ರ ಆಕ್ಸಿಡೆಂಟ್ ಆದಮೇಲೆ 2 ಅಕ್ಕನ ಮದುವೆ ಆಯಿತು. ಅದು ಕಷ್ಟ, ಎಲ್ಲ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟು ಅದರಿಂದನೇ ಮಾಡ್ತು. ಅಷ್ಟು ದೊಡ್ಡ ಪಾರ್ಟಿ ಏನಲ್ಲ, ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ವಿ. ಈಗ ನಾನು ಒಬ್ಬಳೆ, ಇಡೀ ಸಂಸಾರ ಜವಾಬ್ದಾರಿ ನನ್ನ ಮೇಲಿತ್ತು. ಒಬ್ಬಳು ದುಡ್ದು ಕಣ್ಕೊಂತಿದ್ದೆ ಮನೇನ. ಅದೇ ತಂದೆಯವರ ನನಗೆ ಹಣಕಾಸಿನ ಸಮಸ್ಯೆನೇ ಜಾಸ್ತಿ ಆಗುತ್ತೆ. ಅಂದರೆ ಒಬ್ಬಳೇ ಕೆಲಸ ಮಾಡೋದು, 4-5 ಸಾವಿರದಲ್ಲೂ ಇಡೀ ಸಂಸಾರ ಸಾಗಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದು ಗೌರ್ಮೆಂಟಿಂದ ಹಣ ಬರೋದು 1400 ಬರ್ತಿತ್ತು. ಅದು ಜಾಸ್ತಿ ಮಾಡೋಕ್ಕಾದರೆ ಒಳ್ಳೇದಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ಎಷ್ಟೋ ಮಕ್ಕಳು ಮಾತಾಡೋದನ್ನು ಕೇಳಿದ್ದೇವೆ. ನನಗೆ ಅಪ್ಪ ನನ್ನ ನೋಡ್ಕೋತಿದ್ರು, ಬಟ್ ಅಪ್ಪನೇ ಹೀಗಾದಮೇಲೆ ನಾನು ನೋಡ್ಕೋತಾ ಇದ್ದೇನೆ. ಆಮೇಲೆ ಬದುಕಿದ್ದೆಲ್ಲವೂ ಬಂದು ಸಹಜವಾಗಿ ಏನು ನಡೀತೈತೋ ಅದೆಲ್ಲವೂ ಬಂದು, ಮದುವೆ ಇಲ್ಲ, ವಿದ್ಯಾಭ್ಯಾಸವೂ ಇಲ್ಲ, ಎಂಥದ್ದೂ ಇಲ್ಲ. ಯಾಕಂದರೆ ಮಾಡಬೇಕಾಗಿದ್ದವನೇ ಹೀಗೆ ಬಿದ್ದಿರ್ತಾನೆ ಅಂತೇಳಿ. ಇದು ಬೇರೆ ಅನಾರೋಗ್ಯಕ್ಕೂ ಈ ಅನಾರೋಗ್ಯಕ್ಕೆ ಇರುವ ಒಂದು ಮುಖ್ಯ ವ್ಯತ್ಯಾಸ. ತನ್ನನ್ನು ಡಿಪೆಂಡ್ ಆದವರಿಗೆ ತಾನು ಡಿಪೆಂಡ್ ಆಗೋದು, ಇದು ಸಮಸ್ಯೆ ಆಗಿ ಬಿಡ್ತದೆ. ಇವನು ದುಡಿಲಿಲ್ಲ ಬದುಕು ನಡೀತದೆ ಕೇಳಿದ್ರೆ ಇಲ್ಲ, ಇವನನ್ನು ನೋಡ್ಕೋಬೇಕನ್ನೋ ಪರಿಸ್ಥಿತಿ ಬರ್ತದೆ. ಇದು ಭಾರಿ ನೋಡಲಿಕ್ಕಾಗದಂಥ ಸನ್ನಿವೇಶ ಆಗಿಬಿಡ್ತದೆ. ಸರ್ ಇಸ್ಮೇಲೆ ನೀರು ಟ್ಯಾಂಕಿ ಮೇಲೆ ನೀರು ಟ್ಯಾಂಕಿ ನೀರು ತುಂಬಿ ತಗೊಂಬಕ್ಕೆ ಹೋದ್ವಿ. ಅಲ್ಲಿಂದ ನೀರು ತುಂಬಿ ತಾನೆ ಕಾಲು ಕೆಳಗಿಟ್ಟಿದ್ದು ಅಲ್ಲಿಂದ ಬಿದ್ದೆ. ಸಾಯಂತ ನಮಗೆ ಇನ್ನೀಗ ನಮ್ಮ ಜೀವನ ಕಷ್ಟ ಅಲ್ಲ ಇದರಲ್ಲಿ, ಈಗ ಎಂತ ಮಾಡಿದೆ ಇನ್ನೀಗ. ಅದು ನಮ್ಮದು ಬಾಯ್ದ ಹಲ್ಲುಗೆಲ್ಲ ಪೂರ್ತಿ ಹೋಗಿದ್ದೆ ಬಿದ್ದು. ಹೌದು, ಎಂತೆಲ್ಲ ತಿನ್ನೋಕ್ಕಾಗೋದಿಲ್ಲ, ಅದು ಕಷ್ಟ ಆಗಿದೆ. ನಮ್ಮ ಎಂತ ಇಲ್ಲ, ಕಷ್ಟ ಆಗಿದೆ, ಎಂತ ಮಾಡೋದು. ಅಲ್ಲಿ ಇಲ್ಲಿವರೆಗೆ ಕುಟುಂಬದಲ್ಲ ನೋಡ್ಕೊಂಡಿದ್ದಾರೆ. ಅಲ್ಲ 15 ದಿವಸಕ್ಕೊಂದ್ಸತಿ ಅಲ್ಲಿ ಅವನು ನೋಡಬೇಕು. 8 ದಿವಸಕ್ಕೊಂದ್ಸಲ ಅಲ್ಲಿ ಅವನು ಗುಳಿಗೆ ಕೊಡ್ತಾನೆ. ಅದು ಪ್ರತಿ 8 ದಿವಸಕ್ಕೆ ಹೋಗಿ ತಕೊಂಡು ಬರಬೇಕು.
ಅವತ್ತು ಮಳೆ ಇಲ್ಲ. ನಾನು ಹೋದೆ ಸಿಮೆಂಟ್ ಚೆಲ್ ತರೋಕೆ. ಬರುವಾಗ ಮಳೆ ಸ್ವಲ್ಪ ಶುರು ಆಯಿತು. ಒಂದು ಸರಿ ಮಳೆ ನಿಂತೋಯ್ತು, ಅಲ್ಲಿ ಅಂಗಡಿ ಹತ್ರ ಹಾಕ್ಬೇಕಂತ ಮಾಡಿದೆ. ಮತ್ತೆ ಮಳೆ ಕೊಯ್ದಾಯ್ತದ, ಮತ್ತೆ ತಗೊಂಡು ಬಂದೆ. ಮೇಲಿಂದ ತರುವಾಗ ಕಾಲು ಜಾರಿ ಬಿದ್ದದ್ದು ಹೊತ್ಕೊ ಬರುವಾಗ ಕಂಠದ ಕೆಳಗೆ. ಚಿಕಿತ್ಸೆಗೆ ತುಂಬ ಖರ್ಚಾಯ್ತು. ಹದಿನೆಂಟು ಮಂಗಳೂರು ಮಣಿಪಾಲ ಉದ್ಯಾವರ ಕಡೆ ಪಂಚಕರ್ ಮಚಕಿತ್ಸೆ ಸಿರ್ಸಿಯಲ್ಲಿ ಒಂದು ಆರು ತಿಂಗಳು. ಅದು ಲೆಕ್ಕ ಹೇಳಕ್ ಹೋದಕ್ಕೆ ಎಲ್ಲ ಲೆಕ್ಕ ಕುಡ್ಸಕರ್ ಹದಿನೆಂಟು ವರ್ಷಕ್ಕೆ ನೀವೇ ಲೆಕ್ಕ ಹಾಕಿ ಎಷ್ಟಾಯ್ತಂತ. ನಮ್ಗೆ ಸದ್ಯದ ಪರಿಸ್ಥಿತಿ ಆರ್ಥಿಕವಾಗಿ ಆ ಮಾಸನೆ ಚೂರು ಜಾಸ್ತಿ ಅದು ಸಾಕಾಯ್ತು. ಮತ್ತೆಂಥದ್ದು ಬೇಡ ನಮ್ಗೆ, ಅದು ಅದರ ಮೆಡಿಸಿನ್ಗೆಲ್ಲ ಖರ್ಚೆಲ್ಲ ಜಾಸ್ತಿ. ಈ ಕ್ಯಾಥೆಟ್ರ್ ಯೂರಿನ್ ಬ್ಯಾಗ್ ಎಲ್ಲ ಒಂದು ತಿಂಗಳಿಗೆ ಈ ಯೂರಿನ್ ಬ್ಯಾಗ್ ಒಮ್ಮೊಮ್ಮೆ ನಂಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಕೊಡ್ತಿರು. ಅಲ್ಲಿ ಇಲ್ಲ ಅಂದ್ರೆ ನಾವು ದುಡ್ಕೊಂಡು ಎರಡೆರಡು ಸಾವಿರ ಬೇಕಾಗುತ್ತೆ. ಇದಕ್ಕೆ 280, ಅದಕ್ಕೆ ಮತ್ತೆ 250 ಕ್ಯಾಥೆಟ್ರ್, ಅದಕ್ಕೆ ಜೆಲ್, ವಾಟರ್ ಇಂಜೆಕ್ಷನ್, ಗ್ಲೌಸ್ ಬೇಕೇ. ನಾಗಮ್ಮ ಅವರಿಗೆ ಅಂತ ಅದಲ್ಲ, ನಾವಿಗೆ ಕೆಲಸ ಮಾಡ್ತೇ ಇದ್ರು ತಿರುಗ್ತೇ ಇದ್ರು. ಅಲ್ಲಿ ಅಡ್ಕೆ ಮಗುಕ್ ಹೋದ್ರು ಅಲ್ಲೇ ಹಿಂತಿರುಗಿ ಹಿಂತಿರ್ಗ ಬಿದ್ಕೊಂಡ್ರು. ಅವ್ ಹಿಂತಿರ್ಗ ಬಿದ್ದ ಗತ್ನ ಹೋಗಿ ನ್ಯಾಗದ ಗತ್ನ ಸರಿ ಆದ್ರು ಕರ್ಕ ಬಂದು ನಡ್ಕೊಂಡೇ ಬಂದ್ರು. ಎಂತ ಅಂದ್ರಲ್ಲಿ ನಾವು ರಟ್ಟಿ ಗಿಟ್ಟಿ ಏನು ಇಡೋಕೆ ಹೋಗ್ಲಿಲ್ಲ. ಹಿಂತಿರ್ಗೆ ಹಿಂತಿರ್ಗೆ ಬೀಳೋಕೆ ಹಾಕೊಂಡ್ರು. ಎಲ್ಲಿಗೆ ಹೋದ್ರು ಹಿಂತಿರ್ಗ ಬೀಳೋದು, ಎಲ್ಲಿಗೆ ಹೋದ್ರೂ ಮುಂದೆ ಮೂದಡಿಯ ಬೀಳೋದಿಲ್ಲ, ಹಿಂತಿರ್ಗ ಹೋಗಿ ಬೀಳೋದು. ಅದ್ರ ಮೇಲೆ ಮಂಗಳೂರಿಗೆ ಕರ್ಕೊಂಡವ್ರು, ಮಂಗಳೂರು ಆಸ್ಪತ್ರೆ ನಮ್ಮ ಮಗ ಮತ್ತು ನಮ್ಮ ಅಳಿಯ ಇಬ್ಬರು ಕರ್ಕೋದ್ರು. ಕರ್ಕೊಂಡು ಹೋಗಿ ಅಲ್ಲೆಲ್ಲ ಚೆಕ್ ಮಾಡ್ಕೊಂಡದ್ದು ಹೋದ್ರೆ ನರನ್ ದೋಸೆ ಅಂದರು, ನರನ್ ಹಿಂದೆ ಅಂದರು. ಅದಿಗೆ ಮತ್ತೆ ಎಣ್ಣೆ ಮೆಡಿಸನ್ ಕೊಟ್ಟಿರು, ಮೆಡಿಸನ್ ನಾವು ಕೊಡ್ತೇ ಇದ್ದು ಮೆಡಿಸನ್ ಕೊಡ್ತೇ ಇದ್ರು. ಈ ನಮ್ಮನೆ ಆಯಿತು. ಮೂರು ವರ್ಷ ಆರು ತಿಂಗಳಾಯಿತು. ಇವ್ರಿಗೆ ಮಸ್ತ್ ಖರ್ಚು ಮಾಡ್ದೆ ನಾನು, ಇವ್ರಿಗೆ ಖರ್ಚಾದ ಸುದ್ದಿ ಹೇಳು ಕೂಡ. ಮೂರು ವರ್ಷಕ್ಕೆ ಎಲ್ಪ ಖರ್ಚು ಮಾಡಲಿಲ್ಲ ನಾ, ಎಲ್ಲೆಲ್ಲಿಗೆಲ್ಲ ಕರ್ಕೋಗಿದ್ದು. ಅಲ್ಲಿ ಒಂದು ಸರ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಮೂರು ತಿಂಗಳು ಆರು ತಿಂಗಳು ಹೋಗಲಿ, ಒಂದು ವರ್ಷನೋ ಗುಣ ಆಗಿ ಬಂದರು, ಈಗ ಸಹಜತೆ ಬಂದಿದೆ ಕೇಳಿದರೆ ಇಲ್ಲ. ಸ್ಪೈನಲ್ ಕಾರ್ಡ್ ಬೆಟ್ಟ ಆದಮೇಲೆ ಬೆಡ್ಡಲ್ಲಿ ಮಲಗಿ ನಾವು ನೋಡಿದ ಬೈಂದೂರಿನ ಒಂದು 37-38 ಉದಾಹರಣೆಗಳಲ್ಲಿ 15 ವರ್ಷದಿಂದ ಮಲ್ಕೊಂಡಿದ್ದಾರೆ, 20 ವರ್ಷದಿಂದ ಮಲ್ಕೊಂಡಿದ್ದೇವೆ, ನಾನು ಕಷ್ಟಪಟ್ಟು ದುಡಿತಾ ಇದ್ದೆ ಬಟ್ ನಂಗೆ ಹೀಗಾಯಿತು, ಇವತ್ತಿನವರು ಹೀಗೆ ಮಲ್ಕೊಂಡಿದ್ದೇನೆ. ಆಮೇಲೆ ಯಾರದ್ದು ಸಹಕಾರ ಸಿಗುವುದಿಲ್ಲ, ಸರ್ಕಾರದ್ದು ಏನೋ ತುಂಬ ಸಹಾಯ ಬರ್ತದೆ ಅಂತಿಲ್ಲ, ಏನೋ ಒಂದು ಸಣ್ಣ ಒಂದು ಬರ್ತದೆ, ತಿಂಗಳಿಗೆ ಒಂದು 2-3 ಸಾವಿರದ ರೀತಿ ಏನೋ ಒಂದು ಅಂಗವಿಕಲರು ಅನ್ನೋ ರೀತಿಯ ಆ ರೀತಿಯ ಒಂದು ಸಹಾಯಧನ ಬರ್ತದೆ. ಅಲ್ಲಿಗೆ ಅದು ಹೋಯ್ತು ಬದುಕು, ಗೋಳಾಟವೇ ಆಗಿಬಿಡ್ತದೆ. ಸಂಜೀವ್ ಶೆಟ್ಟಿ, 1 ವರ್ಷ 1 ತಿಂಗಳಾಯ್ತು ಈಗ. ಏನಿಲ್ಲ ಸ್ವಾಮಿ, ಹೋಟ್ಲ ಬೆಳಗ್ಗಿಂದ ಸಾಯಂಕಾಲದವರೆಗೂ ದುಡಿತಾ ಇದ್ದೆ. ಮಗಳು ಒಬ್ಬಳಿದ್ದಾಳೆ, ಗಂಡು ಮಕ್ಕಳು ಯಾರಿಲ್ಲ, ಅವಳು ಮಕ್ಕಳು ಸಣ್ಣರೆ, ಅವಳು ಗಂಡನೂ ತೀರ್ಕೊಂಡ್ರೆ, ನಾನೇ ಅಲ್ಲೇ ಮಾಡ್ಕೊಂಡಿದ್ದಿದೆ. ಆವಾಗ ಇದ್ದಕ್ಕಿದ್ದಂಗೆ ಕೆಲಸ ಮಾಡ್ತಾ ಇದ್ದವನಿಗೆ ಎಕ್ಡಮ್ ಒಂದು ಸಲ ಕಾಲು ನೋವು ಬಂದ್ಬಿಡ್ತು. ಒಂದು ಹೋಗಿ ಅಲ್ಲೆಲ್ಲ ಆಸ್ಪತ್ರೆಗೆ ಹೋದೆ. ಆ ಧಾರವಾಡದ ದೊಡ್ಡ ಆಸ್ಪತ್ರೆ ಹತ್ರಕ್ಕೆ ಹೋಗಿದ್ವಿ. ಅಲ್ಲಿಂದ ಹೋಗಿ ಕಂಡಿಗೆ ಫೋನ್ ಅಲ್ಲೂ ಅವ್ರು ಆಗೋದಿಲ್ಲ ಅಂದರೆ ಧಾರವಾಡದಾಗ ದೊಡ್ಡ ಆಸ್ಪತ್ರೆಗೆ, ಕೊನೆ ಸೀದಾ ಮಣಿಪಾಲಿಗೆ ಬಂದು ಮಣಿಪಾಲ್. ಒಂದು ಇಂಜೆಕ್ಷನಿಗೆ 20,000-25,000 ಬರೀ ಇಂಜೆಕ್ಷನಿಗೆ. ಮತ್ತು ಗ್ಲುಕೋಸು ಅದು ಇದು ಡಾಕ್ಟ್ರ್ ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬಿಟ್ಬಿಡೋದು ಅವರು. ಎಂತ ಎಲ್ಲರೂ ಸಾಲು ಶೂಲು ಮಾಡ್ಕೊಂಬಂದು ಹೋಗ್ತಲ್ಲ ಮತ್ತು ಬದುಕಿ ಇರು ತನಕರು. ನಮ್ಗೆ ಏನಾದ್ರು ದೇವ್ರ ದೈದಿಂದ ದುಡ್ಡು ಕಾಸು ಬಂದರೆ ಒಂದು ಒಳ್ಳೆ ಡಾಕ್ಟ್ರಿಗಾರು ತೋರಿಸಿ ಗುಣ ಮಾಡ್ಕೊಳ್ಬೇಕು ಅಂದ ಆಸೆ ಇದೆ ಅಲ್ಲ ಸ್ವಾಮಿ, ಗುಣ ಆಗ್ಬೋದು ಅಂತ. ಜೀವನ ಹಾಳ ಜೀವನ, ಒಂದೇ ಸಲ ಹೋಗಿಬಿಟ್ಟಿದ್ರೆ ಅದ್ಲ ಪರವಾಗಿಲ್ಲ ಇತ್ತು. ಈ ಬದುಕೊಂಡು ಈ ಜೀವನ ಯಾರಿಗೆ ಬೇಕಾಗಿತ್ತು? ಅಲ್ಲಿ ಮಕ್ಕಳು ಸಣ್ಣವರು ಕಾಣ್ತಿದ್ದೆ ಕಂಡಂಗಾತ್ರಿ. ನನ್ನ ಜೀವನದಾಗ ಹಿಂಗಾಗತ್ತಂತ ನನಗೆ ಅನಿಸ್ಲಿಲ್ಲ. ಶಿವರಾಮ್, ಶಿವರಾಮ್ ಬೈಂದೂರು ಮೈಯಾಡಿ. ಏನಿಲ್ಲ, ಫಸ್ಟು ಸ್ಟಾರ್ಟಿಂಗು ಇದೊಂದು ಬಂತು, ಇದೇ ಇಲ್ಲಿಗೆ ಇದೇ ಬಂತು, ಅದೊಂದು ಸ್ಟಾರ್ಟ್ ಆಗಿತ್ತು. ಆ ಟ್ಯಾಬ್ಲೆಟು ಮೂತ್ರ ಹೋಗೋದು ಅಂದರೆ ವಿಚಿತ್ರ. ಅಲ್ಲೇ ಸ್ವಲ್ಪ ಫೇಲಾಗಿದ್ದ. ಯಾವುದು ಆ ಮೂತ್ರ? ಮೂತ್ರ ಹೋಗಿ ಜೋರಾದಾಗೆ ಬೇರೆ ಮೋಷನ್ ಗಟ್ಟಿಯಾಗುತ್ತೆ. ಆಪರೇಷನ್ನಿಗೆ ಒಂದು ಸಲ ಮಂಗಳೂರಿಗೆ ಹೋಗುವಂತ, ಅಲ್ಲಿ 100,000 ಚಿಲ್ಲರೆ
ನೌಕರಿ ಮಾಡಿ ಆ ನಂತರ ಪುನಃ ಮತ್ತೊಂದು ಸಲ ಹೋಗ್ಬೇಕಂತ ಹೇಳಿದ್ರು. ಅದಕ್ಕೆ ಏನು ಹೇಳಿದರು, ಗ್ಯಾರಂಟಿ ಕೊಡುವುದಿಲ್ಲ. ನಾವು ಗ್ಯಾರಂಟಿ ಗ್ಯಾರಂಟಿ ಕೊಡುವುದಿಲ್ಲ. ಅಕಸ್ಮಾತ್ ಅಕಸ್ಮಾತ್ ದಾರಿಲೇ ಫೇಲ್ ಆದರೆ ನಾವು ಕಾಣಲ್ಲ. ಅದೇನಿದ್ರು ನೀವು ಅದೆಲ್ಲ ಮುಗಿಸ್ಕೊಂಡು ನೀವು ಇದು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಿದೆ, ಬೇಡ ಆ ರೀತಿ ದುಡ್ಡು ಕಳ್ಕೊಂಡು ಇದು ಗೌರ್ಮೆಂಟ್ನಿಂದ ಮಾಡಿದೆ. ಇನ್ಯಾರಾದರೂ ಈ ನಿಮ್ಮತ್ತ ಏನು ಈ ನೀವು ಹತ್ರ ಹೋಗೋದಿದ್ರೆ ಬರೋ ಒಂದು ಹಾಲು ತಂದು ಕೊಡಿ ಅಂದ್ಬಿಟ್ಟು ಯಾರಿಗೂ ಬರೋರಿಲ್ಲ ಹೋಗೋದಿಲ್ಲ ರೀ. ಅದರಲ್ಲಿ ಈಗಿನ ಜನರು ಯಾರು ಹೊಂದ್ಕೊಳ್ಳೋದಿಲ್ಲ. ಈಗ ದುಡ್ಡಿಗಾಗಿ ಒಂದಿದ್ದಾರೆ, ಇಲ್ಲ ಬೇರೆ ಯಾವುದಿಲ್ಲ. ನಿಮ್ಗೆ ತಿಳಿ ನಿಮ್ಗೆ ಅರ್ಥ ಆಗ್ಬೋದು. ಯಾರು ಹಂಗೂ ಇಲ್ಲ. ತಂದೆ ತಾಯಿ ನಿಮ್ಗೆ ಕೆಲವೊಂದು ವಿಷಯ ಹೇಳ್ತೇನೆ. ತಂದೆ ತಾಯಿ ಯಾವ ಮಗ ಸರಿಯಾಗಿ ದುಡ್ಡು ಕೊಡ್ತಾನೆ, ಯಾವ ಮಗ ಸರಿಯಾಗಿ ನೋಡ್ಕೊಳ್ತಾನೆ, ಯಾವ ಮಗ ಅವನು ಉಪಕ್ಷೇಮಣೆ ಮಾಡ್ತಾನೆ, ಅವನನ್ನು ಮಾತ್ರ ನೋಡ್ತಾರೆ, ಇಲ್ಲ ತಂದೆ ತಾಯಿನೂ ನೋಡೋದು. ಗಂಟು ಯಾರ ಹತ್ರ ಇದೆ, ನಿಮ್ಮ ಹತ್ರ ಇದೆ, ನೀವು ನೋಡೋದು ಮಾತ್ರ. ಅದೇ ರೀತಿಯೆಲ್ಲ ಇದೆ. ನಾವೀಗ ನಿಮ್ಮ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ ಇದೆ ನನಗೆ ಇದರಲ್ಲಿ ನೀವು ಒಂದು ಸ್ವಲ್ಪ ನನಗೆ ಆರೋಗ್ಯದ ಬಗ್ಗೆ ಕೇಳೋದು. ಅದೊಂದು ಇದೊಂದು ನಿಮ್ಗೆ ಹೇಳಿದ್ದಲ್ಲ ಖಂಡಿತ. ಆ ದೂಡ ಗಾಡಿ ಒಂದು ಸ್ವಲ್ಪ ಓಡಾಡಿ. ಈಗ ಈ ನೀವು ಒಂದು ಚೂರು ಹಿಡ್ಕೊಂಡ್ರೆ ನಾನು ಅಗ್ಗೇಟ್ವರೆ ಬರ್ತೀನಿ. ಅಲ್ಲಿ ಹಿಡ್ಕೊಂಡು ಇಟ್ಕೊಂತೆ ಒಂದು ತಾಸು ನಿಟ್ಟು ನಿಲ್ಲಕ್ಕಾಗುತ್ತೆ. ಇದೆ ಇಲ್ಲ ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲಿ ಹೌದು. ಆದರೆ ಸದ್ಯಕ್ಕೆ ಒಬ್ರು ಇಷ್ಟೇ. ನಾನು ತೆಂಗಿನ ಮರ ಹತ್ತು ಸರ, ಇಲ್ಲ ಕೊಟ್ಕಿ ಮನೆ ಕಾಯಿ ಬೀಳತ್ತಂತ ತೆಂಗಿನ ಮರ ಹತ್ತು ಸರ. ಆ ತಗಡು ಮನೆ ಬೀಳ್ತಾಯಿತ್ತು ಕಾಯಿ. ಆ ಬೀಳ್ತಾಯಿತ್ತು ಅಂದ್ರೆ ತಪ್ಸ್ಕೊಂಡು ಹದ್ದೆ ಹದ್ದನ ಹೆಡಿಯೆಲ್ಲ ಕಡ್ದಿದೆ. ಆ ಕೊಟ್ಕಿಗವ್ರಿಗೂ ಹೆಡಿಯೆಲ್ಲ ಕಡ್ದಿದೆ. ಹೆಂಗೆ ಬಿದ್ದೇನೆ ನನಗೆ ಗೊತ್ತಿಲ್ಲ. ಮಣಿಪಾಲಿಗೂ 8 ದಿವಸವರೆಗೂ ನಂಗೆ ಗೊತ್ತಿಲ್ಲ. ನಾನು ಮಣಿಪಾಲ್ದಾಗ ಇದ್ದೇನೆ 3 ವರ್ಷ ಆಯಿತು ಸರ್. ಹೀಗೆ ಹೀಗೆ ಕಡೆಗಿಲ್ಲ ಬರ ಕಾರ್ ಕೊಟ್ಟು ಬೈಂದ್ರಿಗೆ ತಗೊಂಡು ಅಲ್ಲಿಂದ ಅಂಬಲಿ ಸಿಗ್ಲಕ್ಕ ಬಾರ ಮಣಿಪಾಲಿ. ಅಲ್ಲಿ 3 ತಿಂಗಳಿದ್ದೆ. ಯಾರು ಏನು ಸಹಾಯ ಮಾಡಿಲ್ಲ ಸರ್. ಕಡೆ ಯಾವ ಇದ್ರೂ 1 ರೂಪಾಯಿನೂ ಸಿಕ್ಕಲಿಲ್ಲ ಸರ್. ಅವ್ರು 2 ತಿಂಗಳು 20ಗೆ ಅವ್ರದ್ದು 1 ತಿಂಗಳ 1.5 ತಿಂಗಳ 20ಗೆ ಅವ್ರು ಡಿಸ್ಚಾರ್ಜ್ ಮಾಡ್ಕೊ ಹೋಯ್ನಿ ಅಂದಿಲ್ಲ. ನಮ್ಮ ಮತ್ತೆ ಪದೇ ಪದೇ ಮನೆಗೆ ಬಂದು ಕಡೆಗೆ ಹೋಗಿ ಮತ್ತೆ ಹಿಡಿದಿದ್ರು ಕರ್ಕೊಂಡು ಹೋಗ್ಬೇಕಾಗ್ತಿಲ್ಲಲ್ಲ ಅಂದ್ಕೊಂಡು ಇಲ್ಲ ಅಂದೇಳಿ ರೀಅಡ್ಮಿಷನ್ ಮಾಡ್ತೇವೆ. ಸುರಕ್ಷತೆ 30,000 ರೂಪಾಯಿ ಸುರಕ್ಷಾ ಸಿಕ್ಕಿತ್ತು. ಅದರಿಂದ ಈ ಪ್ರಧಾನಮಂತ್ರಿಯಿಂದ ದುಡ್ಡು ಮತ್ತು ಕಾರ್ಮಿಕರ ಆಫೀಸಿಂದ ನೀವು ಒಂದು ಅನುದಾನ ಪಡೆದ್ರೆ ಮೇಲೆ ಮತ್ತೆ ಸಿಕ್ಕೋದಿಲ್ಲ ಅಂದ್ರೆ ಅದು 30,000 ರೂಪಾಯಿ ಹೋದ್ರೆ ಯಾವುದೂ ನಮಗೆ ಸಿಕ್ಕಲಿಲ್ಲ. ಕಡೆ ಫುಲ್ ಎಲ್ಲ ಸಾಲ ಮಾಡಿದೆ. ನಮ್ಮ ಪೈಕಿಯರ್ದು ಊರ ಮನೆಯದ್ದು ಎಲ್ಲ ಸಾಲನೇ ಮಾಡಿದೆ. ಸಾಲ ಮಾಡಿ ಅದು ಸ್ವಲ್ಪ ಸ್ವಲ್ಪ ಈಗ ಕೊಡ್ತಾ ಬಂದದ್ದೆ. ಒಂದು ಸಲ ಎಲ್ಲ ಕೊಡುಕತ್ತದೆ, ಸ್ವಲ್ಪ ಸ್ವಲ್ಪ ಕೊಡ್ತಾ ಇತ್ತು. ಹೆಸರು ರಾಧಾಕೃಷ್ಣ ಅಂತ. ತನ್ನಿಂತ ಇದು ಮೊದಲೇ 3 ವರ್ಷ ಜ್ವರ ಬಂದಾಗಿ ಒಂಥರ ಇದಿದ್ದಿತ್ತು. ಅದು ತೊಂದರೆ ಇಲ್ಲ, ಇತ್ತು ಪ್ರಾಬ್ಲಮ್ ಏನಿಲ್ಲ ಆಗಿದೆ. ಅದು ನಂತರ ನಡೀತಾ ನಡೀತಾ 50 ವೇಜ್ ನಂತರ ಅದು ಮೂತ್ರ ಪದೇ ಪದೇ ಬಪ್ಪದ 1/2 ಗಂಟೆ ಒಂದು ಸಲ ಬರುವಂಥ ವ್ಯವಸ್ಥೆ ಇತ್ತು. ಅದನ್ನು ಹಾಗಾದ್ರೆ ನೋಡುವಂಥ ಮಣಿಪಾಲದಲ್ಲಿ ಆಸ್ಪತ್ರೆಗೆ ಹೋದಾಗ ಅವರು MR ಸ್ಕ್ಯಾನ್ ಸಿ ಟಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಬೆನ್ನು ಮೂಳೆಯಲ್ಲಿ ಸ್ವಲ್ಪ ಅದು ಮೂಳೆ ಬಾಗಿದೆ, ಅದ್ರ ಮೇಲೆ ನರ ಬಂದು ಹೇರಿದೆ, ಅದರಿಂದ ಸ್ವಲ್ಪ ಇದಾಗ್ತದೆ ಹಾಗಾಗ್ತದೆ. ಅವ್ರದ್ದೇ ಸ್ಟೇಟ್ಮೆಂಟ್ ಆಪ್ರೇಷನ್ ಮಾಡಬೇಕಂದ್ರೆ
ಅದು ಆಪ್ರೇಷನ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ದಿನ ಒಂದು 8-10 ದಿನ ಸ್ಕ್ಯಾನಿಂಗ್ ಸಿ ಜಿ ಅದು ಇದು ಮಾಡಿ ಮನೆ ಇಟ್ಕೊಂಡ್ರೆ ಕಡೆಗೆ ಸೆಪ್ಟೆಂಬರ್ 24 2021 ಆಪ್ರೇಷನ್ ಮಾಡಿದ್ರು. ಅಡಿ ಒಂದು ತುಂಬ ದಿನ ಇಟ್ಟು ಅಲ್ಲೇ ಇದ್ದಿದೆ. ಅದ್ರ ನಂತರ ಸರಿ ಹೋಗುತ್ತೋ ಬಲ ಬರುತ್ತೆ ಅಂದೇಳಿ ಬಳಸ್ಬಿಟ್ರು. ಅದೀಗ ಬಲ ಬರಲಿಲ್ಲ ಕೂತಲ್ಲಿ. ಚುಂಟ್ರೂ ನೋವತ್ತಿಲ್ಲ, ಏರು ಬಂದು ಮುತ್ತರು ನೋವತ್ತಿಲ್ಲ, ಗಾಯರು ನೋವತ್ತಿಲ್ಲ. ಪರಿಸ್ಥಿತಿ ಎಲ್ಲ ಕಷ್ಟ ಅಂತ ಮಾಡೋದು. ಬ್ಯಾರು ಮಾಡುವರಿಲ್ಲ, ನಮ್ಗಿನ್ನು ಇದಾಗಿ ಮದುವೆ ಆಗಲಿಲ್ಲ, ಒಬ್ಬರೇ ಇರೋದು. ಅವರೆಲ್ಲರೂ ಇದಂದ್ರೆ ನಮಗೂ ಕೂಳೆ ಇದ್ದದ್ದಲ್ಲೇ ಏನಾರು ಅದು ಇದು ಬರುತ್ತೆ. ಇದು ಪೇ ಒಂದು ಹಂಗೆ ಪೆನ್ಷನ್ ಇದ್ರಿಂದ ಏನು ಮಾಡು, ಮತ್ತೆ ಇಲ್ಲಿಂದ ಹಣ ಮಾಡಲಿಕ್ಕಿಲ್ಲ. ತುಂಬ ದಯನೀಯ ಪರಿಸ್ಥಿತಿ ಅಂತೇಳಿ ಹೇಳಿದರೆ, ಆ ಮನೆಗಳಲ್ಲಿ ಅವ್ರ ಜೊತೆ ಹೋಗ್ಲಿಕ್ಕೆ ಯಾರು ಇರೋದಿಲ್ಲ. ಅವ್ರನ್ನ ಎಲ್ಲಿಗೋ ಒಂದು ಕಡೆ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ಬೇಕಂತೇಳಿದರೆ ಅಲ್ಲಿ ಯಾರೂ ಇರೋದಿಲ್ಲ, ಹೋಗ್ಲಿಕ್ಕೆ ಪರಿಸ್ಥಿತಿ ಇಲ್ಲ. ಕೂಲಿಗೆ ಹೋಗುವ ಯಾರೋ ಒಬ್ಬರು, ಹೆಂಡತಿಯೋ ತಂಗಿಯೋ ಅಕ್ಕನೋ ಅಮ್ಮನೋ ಯಾರೋ ಒಬ್ಬರು ಅವ್ರ ಜೊತೆಗೆ ಹೋಗಬೇಕಾಗ್ತದೆ. ಆ ದಿವಸ ಕೆಲಸ ಮಾಡುವ ಪರಿಸ್ಥಿತಿ ಇರೋದಿಲ್ಲ. ಇನ್ನು ಕೆಲವೊಮ್ಮೆ ಅವೆರಡಕ್ಕೂ ನಾವೇನಾದರೂ ಮಾಡ್ತೇವೆ ಅಂತ ಅಂದ್ಕೊಂಡು ಹೊರಟರು ಸಹಿತ ಹೋಗ್ಲಿಕ್ಕೆ ಒಂದು ವೆಹಿಕಲ್ಲೇ ಬೇಕು. ಎವರೆಸ್ಟ್ಗೆ ಇವರು ಬಸ್ಸೆಲ್ಲ ಹತ್ತಿ ಹೋಗುವ ಪರಿಸ್ಥಿತಿಯೇ ಇಲ್ಲ. ಎತ್ಕೊಂಡು ಹೋಗ್ಬೇಕು, ಎತ್ಕೊಂಡು ಹೋಗಿ ಗಾಡಿಯಲ್ಲಿ ಮಲಗಿಸ್ಬೇಕು, ಆಮೇಲೆ ಕರ್ಕೊಂಡು ಹೋಗ್ಬೇಕು. ಅಂದರೆ ಹೆಚ್ಚು ಕಡಿಮೆ ಆಂಬ್ಯುಲೆನ್ಸೇ ಬೇಕು. ಬೇರೆ ಎಲ್ಲ ಮಾಡ್ಬೋದು, ಬಟ್ ಒಂದು ಸರ್ತಿ ಟ್ರೀಟ್ಮೆಂಟಿಗೆ ತಿಂಗಳಿಗೆ ಒಂದು ಸರ್ತಿ ಹೋಗಿ ಬರಬೇಕಂದ್ರೆ ಆಂಬ್ಯುಲೆನ್ಸೇ ಬೇಕು. ಅದರ ಬಾಡಿಗೆ ಇಷ್ಟ ಆಗ್ತದೆ, ಅದನ್ನ ಮಾತ್ರ ಮಾಡಲಿಕ್ಕಾಗೋದಿಲ್ಲ. ಒಂದು ವೀಲ್ ಚೇರ್ ಸಿಕ್ಕಿಬಿಟ್ರೆ, ಎಲೆಕ್ಟ್ರಿಕಲ್ ವೀಲ್ ಚೇರ್ ಸಿಕ್ಕಿದ್ರೆ ಅದು ಮತ್ತೂ ಒಳ್ಳೆಯದು. ಒಂದು ವೀಲ್ ಚೇರ್ ಸಿಕ್ಕಿಬಿಟ್ರೆ ನಾನು ನನ್ನಷ್ಟಕ್ಕೆ ಏನಾದರೂ ಮಾಡ್ಕೊಂಡಿರ್ತಿದ್ದೆ, ಮನೆಯವರಿಗೆಲ್ಲ ಬರ್ಡನ್ ಆಗಿದ್ದೇನೆ, ಅದು ಸಿಕ್ಕಿದ್ರೆ ಒಳ್ಳೆಯದಿತ್ತು ಅಂತ ಹೇಳಿದ್ರೆ ಆ ವೀಲ್ ಚೇರ್ ತಂದುಕೊಳ್ಳಿಕ್ಕಾಗೋದಿಲ್ಲ. ಸೊ ಇದು ಆ ಮನೆಯ ಪರಿಸ್ಥಿತಿಗಳಾಗಿರ್ತದೆ. ನೀಲು ಎಂತ ಪಾಲ್ಮಲ್ಲ, ಅಲ್ಲಿ ಬಿದ್ದದ್ದು ಒಂದು ಎಡೆಯೇ ಇತ್ತು. ಇದು ನಾವೆಲ್ಲ ಸತ್ತಿತ್ತು ಸುಮಾರು 3-4 ವರ್ಷ. ಎಷ್ಟು ವರ್ಷ ಆಯ್ತು? ಒಂದು 5-6 ವರ್ಷ ಆಯ್ತು. ಸುಮಾರು ಖರ್ಚು ಆಗಿದೆ, ಮತ್ತು ಸ್ವಲ್ಪ ಮೆಡಿಸಿನ್ ಆಗ್ತಿತ್ತು. ಕೂಲಿ ಕೆಲಸ ಮಾಡಿ ತಿನ್ನೋದು, ಕೂಲಿ ಕೆಲಸ ಮಾಡಿ ತಿನ್ನೋದು. ಎಲ್ಲರೂ ಹೋಗ್ತರು, ಯಾವರೇ ಹೋಗ್ತರು, ಎಲ್ಲ ಹೋಗ್ತರು, ಎಲ್ಲ ಹೋಗ್ತರು. ಹ್ಞೂ, ಹೋಗಿ ಬಂದವರು. ನಮ್ಮ ಮಕ್ಕಳ ಊರ್ದವ್ರಿಗೆ ಕೆಲಸಕ್ಕೆ ತಂದು ಹೋದಾಗ ನಾವು ಇಲ್ಲೇ ಅಬ್ಬೆ ಮಗಳಿಬ್ಬರು. ಮಗಳೇನು ಬಪ್ಪದೇ ಏನಿಲ್ಲ, ಮಗಳಿಗೆಲ್ಲ ನಮ್ಗೆ ಯಾರು ಇರು ತಂದಾಕು. ಸುಬ್ರಹ್ಮಣ್ಯ, ಇದು 11-12 ವರ್ಷ ಆಯಿತು, 11 ವರ್ಷ. ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ ಹುಬ್ಳಿಯಲ್ಲಿ. ಅದೇ ಮಳೆಗಾಲದಲ್ಲಿ 3rd ಫ್ಲೋರಿಂದ ಜಾರಿ ಬಿದ್ದಿತ್ತು, ಕೆಳಗಡೆ ಬಿದ್ದೆ ಡೈರೆಕ್ಟ್ 3rd ಫ್ಲೋರಿಂದ ಕೆಳಗೆ. ಅಷ್ಟೊಳಗೆ ಒಂದು 10 ಲಕ್ಷ ಖರ್ಚಾಗಿದೆ. ಅಂದರೆ ಏನಾದರೂ ಇದಾದರೆ ಬೇಗ ಕರ್ಕೊಂಡು ಹೋಗ್ಲಿಕ್ಕೆಲ್ಲ 3-4 ಜನ ಬೇಕಾಗುತ್ತೆ. ಹಾಸ್ಪಿಟ್ಲಿಗೆಲ್ಲ ಹೋಗಬೇಕಿದ್ರು ಆಂಬ್ಯುಲೆನ್ಸಲ್ಲಿ. ನನ್ನ ಬಿಟ್ಟರೆ ಮಗಳಿರ್ತಾಳೆ, ನಾವೆಲ್ಲರೂ ಕೆಲಸಕ್ಕೆ ಹೋದರೆ ಹೋಗುವುದಿಲ್ಲ. ಎಲ್ಲರೂ ಅರ್ಜೆಂಟ್ ಇದ್ದರೆ ಹೋದರೆ ಮಗಳಿರ್ತಾಳೆ. ಮೂತ್ರಗಿತ್ರೆಯಲ್ಲಿ ಬೆಳೆ ಎಲ್ಲ ತೆಗೆದಿಕ್ಕೆ ಹೋಗ್ತದೆ, ಮತ್ತೆ ಮಧ್ಯಾಹ್ನ ಬಂದು ತೆಗಿತು. ತಿಂಗಳಿಗೆ ಇದು ಪೈಪ್ ಇನ್ಸ್ಪೆಕ್ಷನ್ ಎಲ್ಲ ಆದರೆ 20,000 ಹಿಂಗೆ ಅಡ್ಮಿಟ್ ಆಗಬೇಕಾಗುತ್ತೆ ಚಿನ್ಮಯ ಹಾಸ್ಪಿಟ್ಲಲ್ಲಿ. ಮತ್ತು ಇದು ಜಸ್ಟ್ ಪೈಪೆಲ್ಲ ಚೇಂಜ್ ಮಾಡೋದಂದರೆ 11,500 ತಿಂಗಳಿಗಾಗುತ್ತೆ. ಆಶಲತ್ತ, ಅದು ನನ್ನ ಧ್ಯಾನಕ್ಕೆ ನೀರು ತಗೊಂಡು ಹೋಗುವಾಗ ಮರ ಬಿತ್ತು. ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗ್ತೀಯ, ಗಂಡನಿಗೂ ಏನು ಸಂಪಾದನೆ ಇಲ್ಲ. ಆಟೋ ಓಡಿಸ್ತಿದ್ರೆ ಆಟೋ ಎಲ್ಲ ಬಿಟ್ಟರೆ ಫಿಸಿಯೋಥೆರಪಿ, ಹಾಂ ಫಿಸಿಯೋಥೆರಪಿ ಹತ್ರ ಆದ್ರೇ ನಮ್ಗೆ ಸ್ವಲ್ಪ ಒಳ್ಳೆಯದೆ. ಅಲ್ಲ ಆಸ್ಪತ್ರೆ ಫಿಸಿಯೋಥೆರಪಿ ಸರಿ ಆಗದಿದ್ದರೆ ಅಲ್ಲಿಗೆ ಇವರಿಗೆ ತೆಂಗಿನ ಮರ ಬಿದ್ದು 3 ವರ್ಷ ಆಯಿತು. ಫೆಬ್ರವರಿಗೆ 3 ವರ್ಷ ಆಯಿತು. ಅಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ. ಈಗ ಅದು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇತ್ತು, ಆದರೆ ಈಗ ಮಧ್ಯ ಸ್ವಲ್ಪ ಹಣದ ಸಮಸ್ಯೆ ಆಗಿ ಟ್ರೀಟ್ಮೆಂಟ್ ನಿಲ್ಲಿಸಿತ್ತು. ಈಗ ಅದು ಫಿಸಿಯೋಥೆರಪಿ ಮಾಡಿ ರಿಕವರಿ ಆಗಬೇಕಂತ ಡಾಕ್ಟ್ರು ಕೂಡ ಹೇಳಿದರು. ಅದಕ್ಕೆ ಈಗ ಫಿಸಿಯೋಥೆರಪಿ ಮಾಡಲಿಕ್ಕೆ ನಮ್ಮಲ್ಲಿ ಹಣದ ಅಭಾವ ತುಂಬ. ನಾವೊಂದು ಆರ್ಥಿಕ ಪರಿಸ್ಥಿತಿ ಭಾರಿ ಕಷ್ಟ ಉಂಟು. ನಾವು 2-3 ಜನ ದುಡಿದು
ಇಡೀ ಮನಿ ಮೇಂಟೈನ್ ಆಗಬೇಕು. ಇವರು ನೋಡ್ಕೊಳ್ಳೋರು ಯಾರಿಲ್ಲ, ಈಗ ಅಮ್ಮ ಮತ್ತೆ ಇವ್ರ ಮಕ್ಕಳೇ ನೋಡ್ಕೊಳ್ಬೇಕು. ಭಾರಿ ಕಷ್ಟ ಉಂಟು, ಇವರು ಯಜಮಾನರಿಗೂ ಭಾರಿ ಕಷ್ಟ. ಅವರು ಮೊದಲು ಆಟೋ ಓಡಿಸ್ತಾ ಇದ್ದಾರೆ, ಈಗ ಅದು ಅವರಿಗೆ ಹುಷಾರಿಲ್ಲದೆ ಆಟೋ ಓಡಿಸೋದು ಕೈದು ಮಾಡಿದ್ದಾರೆ. ಮನೆಯೆಲ್ಲ ಇದ್ದಾರೆ ಅವರು ಕೂಡ. ಆರ್ಥಿಕ ಪರಿಸ್ಥಿತಿ ಭಾರಿ ಕಷ್ಟ ಉಂಟು. ಮತ್ತು ಮಕ್ಕಳು ಕೂಡ ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಇಬ್ಬರು ಹೆಣ್ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಅವರು ಶಿಕ್ಷಣಕ್ಕೂ ಕೂಡ ಸ್ವಲ್ಪ ಸಹಾಯ ಆದರೆ ಒಳ್ಳೆಯದುಂಟು. ಹೀಗೆ ಸಮೃದ್ಧ ಸೇತುವೆ ಅಂತೇಳಿ ನಮ್ಮ ಗುರುರಾಜ್ ಗಂಟವಾಳಿ ಸರ್ ಮಾಡ್ತಾ ಇದ್ದಾರೆ. ಅದೊಂದು ಆ ನಿಟ್ಟಿನಲ್ಲಿ ಒಂದು ನಮಗೆ ಹೆಲ್ಪ್ ಆಗೋದಿದ್ದರೆ ಒಂದು ಒಳ್ಳೆಯದುಂಟು. ನಾವು ಫಿಸಿಯೋಥೆರಪಿಗೆ ಅಲ್ಲಿಗೆ ಕರ್ಕೊಂಡು ಹೋಗಿ ಬರೋಕ್ಕೂ ನಮಗೆ ಹತ್ತಿರ ಆಗುತ್ತೆ. ಏನಾದರೂ ಒಂದು ವೆಹಿಕಲ್ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಬರ್ಬೋದು. ಅದೊಂದು ಎಮ್ ಎಲ್ ಎ ಸರಿಂದ ಒಂದು ಭಾರಿ ಉಪಕಾರ ಆಗುತ್ತೆ ನಮಗೆ. ನಾಗೇಶ್ ಮರ ಹತ್ತು, ಮರ ಹತ್ತಿದಾಗ ಮೇಲೆ ಕೈ ಜಾರಿ ಬಿದ್ದು ಬಳ್ಳಿ ತಪ್ಪಿ ಬಿದ್ದು ಬೆನ್ನಿಗೆ ಪೆಟ್ಟೆ, ಬೆನ್ನಿಗೆ ಆಪ್ರೇಷನ್. 7 ವರ್ಷ ಆಯ್ತು, ಮತ್ತೆ ಫೆಬ್ರವರಿಗೆ 7 ವರ್ಷ. ತುಂಬ ಕಷ್ಟ ಆಯಿತು ಅಂದರೆ ಆಪ್ರೇಷನ್. ಹಾಂ, ಆ್ಯಂಬುಲೆನ್ಸ್ ಊರವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಮತ್ತಂದರೆ ನಡುಕಂತ ಹತ್ತಲಾಯ್ತು, ಟೆಸ್ಟಿಗೆಲ್ಲ ಹೊಪ್ಪತ್ತಿಗೆ ಆ್ಯಂಬುಲೆನ್ಸೇ ಬೇಕೀಗ. ಸುಮಾರು 1.5 ವರ್ಷ ಹಾಸಿಗೆ ಮೇಲೆ. ಆ ತಾಯಿ ತನ್ನ ಮಗನ ಒಬ್ಬ ಸಾಕೋದು, ಯಾವುದೋ ಒಂದು ಹೆಂಡತಿ ತನ್ನ ಗಂಡನ ಸಾಕೋದು, ಯಾವುದೋ ಮಗಳು ಅಥವಾ ಮಗ ತನ್ನ ತಂದೆಯನ್ನು ಸಾಕೋದು, ಇದು ನೋಡಿದಾಗ ನಮಗೆ ಯಾರಿಗೂ ಸಹಿತ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಇಂಥ ಪರಿಸ್ಥಿತಿಗಳು ಇದೆ. ಬೇಕಾದಷ್ಟು ಮುಖ್ಯವಾಗಿ ನಮ್ಮ ಮಲೆನಾಡು ಭಾಗ, ಕರಾವಳಿಯಲ್ಲಿರೋ ಮಲೆನಾಡು ಭಾಗ ಮತ್ತು ಮೇಲ್ಗಡೆ ಮಲೆನಾಡು ಭಾಗ, ಎಲ್ಲಿ ಅಡಿಕೆ ಮರ ಹತ್ತುವ ಸನ್ನಿವೇಶ, ಎಲೆಕ್ಟ್ರಿಕ್ ಕಂಬ ಹತ್ತುವ ಸನ್ನಿವೇಶಗಳು ಇರ್ತದೆ. ಇನ್ನು ನಾನು ಹೇಳಿದಾಗೆ ಅಪರೂಪಕ್ಕೊಮ್ಮೆ ಆ್ಯಕ್ಸಿಡೆಂಟ್ಗಳು ಇದಾದಾಗ ಆ ಚಿತ್ರಣ ಬದಲಾಗ್ತದೆ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಮಾಡ್ಬೋದಾದ್ದು ಈ ಕ್ಷೇತ್ರದಲ್ಲಿರುವವರು ಅಥವಾ ನನ್ನ ಊರಿನಲ್ಲಿರುವವ್ರದ್ದು ನಂದೇ ಜವಾಬ್ದಾರಿ ಅಂತ ಅಂದುಕೊಂಡು ಅವರ ಆ ಹೊಣೆಯನ್ನು ನಾವು ತಗೊಂಡು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿ ಮನೆಯಲ್ಲಿ ಎದ್ದು ಕೂತ್ರೆ ಸಾಕು ಉಳಿದದ್ದೆಲ್ಲ ನಾವು ಮಾಡ್ತೇವೆ ಅನ್ನೋ ಪರಿಸ್ಥಿತಿಯಲ್ಲಿ ಅವರನ್ನು ವಿಶ್ವಾಸದಿಂದ ಎಬ್ಬಿಸಿ ಕೂರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುರೇಶ್ ಪೂಜಾರಿ, ಅದು ಬರ್ತಾ ಇರುವತ್ತಿಗೆ ರಿಕ್ಷಾ ಪಲ್ಟಿ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ, ಅದು ಈ ಸೊಂಟದಕ್ಕೆ ಕೆಳಗೆ ಇಲ್ಲಿಂದ ಕಾಲು ಇದೆ ಅಂತ ಗೊತ್ತಿಲ್ಲ, ಕಟ್ ಮಾಡ್ಕೊಂಡವರು ಗೊತ್ತಾಗೋದಿಲ್ಲ, ಇಲ್ಲ ಸ್ಪರ್ಶ ಜ್ಞಾನನೇ ಇಲ್ಲ. ನಮ್ಮ ಯಜಮಾನರಿಗೆ 18 ವರ್ಷ ಆಯಿತು, 18 ವರ್ಷದಿಂದ ನಡೆಯೋದಿಲ್ಲ. ಹಾಸಿಗೆಯಲ್ಲಿ ವೀಲ್ ಚೇರ್ ಮೇಲೆ ಇರ್ತಾರೆ, ಹಾಸಿಗೆ ಮೇಲೂ ಮಲ್ಕೊಂತರ. ಮತ್ತು ನಮಗೆ 2 ಮಕ್ಕಳು ಸಣ್ಣರು, ಓದ್ತಾ ಇದ್ರು, ಅವ್ರಿಗೆ ಎಜುಕೇಷನ್ನು ಕಷ್ಟ ಆಗ್ತಾಯಿತ್ತು. ನಾವು ಒಬ್ಬಳು ದುಡಿದ್ರೆ ಸಂಸಾರ ನಡೀತಿ, ಇಲ್ಲದೆ ಇದ್ರೆ ಇಲ್ಲ, ಭಾರಿ ಕಷ್ಟ ಆಗ್ತಾಯಿತ್ತು. ಅವ್ರಿಗೆ ಪದೇ ಪದೇ ಆರಾಮಿರುವುದಿಲ್ಲ, 3 ತಿಂಗಳಿಗೆ 6 ತಿಂಗಳಿಗೆ ಮೆಡಿಸನ್ ಮಾಡ್ತಾ ಇರ್ಕ. ಒಂದೊಂದು ಸಲ ಶುರುವಾದಾಗಾರೆ 4,000-5,000 ರೂಪಾಯಿ ಆಗುತ್ತೆ. ಮತ್ತು ನಮ್ಮ ಮಣಿಪಾಲ್ ಮೆಡಿಸನ್ ಮಾಡ್ತಾ ಇತ್ತು, ಇವಾಗ ಇಲ್ಲೇ ಅಂಬಾಗ್ಲು ಮೆಡಿಸನ್ ಮಾಡ್ತಾ ಇತ್ತು, ಭಾರಿ ಕಷ್ಟ ಆಗ್ತು. ಒಂದು ವೀಲ್ ಚೇರ್, ಅವರಿಗೆ ಎಲೆಕ್ಟ್ರಿಕ್ ವೀಲ್ ಚೇರ್ ಬೇಕಿತ್ತು, ಅದು ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದಿತ್ತು. ಅದು ಹೊರಗೆಲ್ಲ ಹೋಗಕ್ಕೆ ಒಂದು ಸ್ವಲ್ಪ ಇಲ್ಲೇ ತಿರುಗಾಡೋಕ್ಕೆಲ್ಲ ಒಳ್ಳೆ ಹೆಲ್ಪ್ ಆತಿತ್ತು. ಆದಷ್ಟು ಬೇಗ ಅದೊಂದು ಹೆಲ್ಪ್ ಮಾಡ್ರೆ ಸಾಕು. ಅದು ಇವನ ಗ್ರಾಚಾರ ಕೈ ಕಟ್ಟ ಮನೆಗೆ ಬಂದು ಈ ಥರ ಭಾವನೆ ಒಂದು 12 ಗಂಟೆಗೆ ಪೇಟೆಗೆ ಹೋದ್ದ. ಪೇಟೆಗೆ ಹೋಗಿ ಬರೋ ಹೊತ್ತಿಗೆ ಅತ್ಲನ್ ಅದು ಲಾರಿ ರಾಂಗ್ ಸೈಡ್ ಬರ್ತಾ ಇತ್ತು, ಇವ್ರು ಇವ್ರ ಸೈಡಾಗ ಹೋಗ್ತಾಯಿದ್ರು, ಮುಖ ಮುಖ ಡಿಕ್ಕಿಯಾಗಿ ಸೀರಿಯಸ್ ಪೆಟ್ಟು ಇವರಿಬ್ಬರಿಗೆ. ಅದು ಇಟ್ಟು ನಮ್ಮನೆಯವರು ಯಾರು ದೇವ್ರ ದಯದಿಂದ ಆಡ್ದು ಕಂಡರೂ ಇಟ್ಟು ಹೌದು ಅದರಲ್ಲೇ ಕರ್ಕೊಂಡು ಹೋಗ್ಬೇಕು. ಮತ್ತು
ಹೋದಂಗಾರ ಒಂದು 25,000 ಹಿಡ್ಕೊಂಡು ಹೋಗ್ಬೇಕು ಮಣಿಪಾಲ್ಗೆ ಹೋಗೋದಾರ. ಹಾಂ, ನಮ್ಮ ಪ್ರಕಾರ ಸುಮಾರು 10 ಲಕ್ಷ ದಾಟದು. ಹ್ಞೂ, ಎಲ್ಲ ಸಾಲ ಸಾಲ ಅಂದ್ರೆ ಸುಮಾರು ಇನ್ನೂ ತೀರಲಿಲ್ಲ, ಸಾಲ ಇನ್ನೂ ತೀರ್ಗಾಡಿ ಆಗಲಿಲ್ಲ. ಯಾರು ಅಷ್ಟು ಖರ್ಚು ಮಾಡಿದ್ರೂ ಸರಿ ಆಗಲಿಲ್ಲ ಅಲ್ಲಿ. ನಮಗೆ ಇದಕ್ಕೆ ನಮಗೆ ಅಂತಲ್ಲ, ಊರಲ್ಲಿ ನಮ್ಮ ಇಡೀ ನಮ್ಮ ದೇಶದಲ್ಲಿ ಯಾರಿಗೂ ಇಂಥದ್ದೆಲ್ಲ ಬರಬಾರ್ದು ಬಪ್ಪುವಾಗ. ಅರೆ ಬಡವರಿಗೆಲ್ಲ ಬಂದರೆ ಕಷ್ಟ ಅಲ್ಲ ಮರ, ಎಂತ ಮಾಡೋಕೆ ಆಗೋದಿಲ್ಲ ಜೀವನ ಮಾಡೋಕೆ. ಅವ್ರು ಒಂದೇ ಅತ್ಲಾಗಬೇಕು, ಒಂದೇ ಈಚೆಗಾಗಬೇಕು. ದುಡ್ಡಿದ್ದಾರೆ ಎಲ್ಲ ಎಲ್ಲೆಲ್ಲ ಹೋಗಿ ತಕೋತ್ರು, ದುಡ್ಡು ಇಲ್ದಿದ್ದಾರೆ ಅಲ್ಲೇ ಮನಿಕಂಡಲ್ಲೇ ಜಾಮ್. ನಾನು ರಾತ್ರಿ ಮನೆಯಲ್ಲೇ ಮಲಗೋದು ಭಾರಿ ಕಡಿಮೆ, ಅಂದರೆ ತೋಟ ಕಾಯಲಿಕ್ಕೆ ಹಳ್ಳಿ ಮನೆ ಅಂತ ಆಗ್ತಾಳೆ ನಮ್ಮಲ್ಲಿ. ಈ ಸಲ ಏನಾಯ್ತು ಅಂತ ಹೇಳಿದರೆ, ನಾವು ಅಡಿಕೆ ಕಾಯಲಿಕ್ಕೆ ಅಂಗಳದಲ್ಲಿ ಸ್ವಲ್ಪ ದೂರದ ಮನೆಯಿಂದ ದೂರದಲ್ಲಿ ಒಂದು ಹಳ್ಳಿ ಮನೆ ಅಂತ ಹಾಕಿದ್ದೆ. ಅದು ರಾತ್ರಿ ಅಂಗಾತ ಮಲ್ಕೊಂಡು ಮಗ್ಗಲು ಮುಗಿಸುವಾಗ ಹಳ್ಳಿ ಮನೆಯಿಂದ ಕೆಳಗೆ ಬಿದ್ದೆ. ಬಿದ್ದವಾಗ ಸ್ಪೈನಲ್ ಕಾರ್ಡ್ ಪೆಟ್ಟಾಯಿತು, ಕುತ್ತಿಗೆ ಹತ್ರ ಪೆಟ್ಟಾಗಿ ಫುಲ್ ಬುದ್ಧಿಯಾನೇ ನಿಶ್ಚಲ ಆಗಿ ಹೋಯಿತು. ಆ ನಾಟಿ ಔಷಧಿ ನಾನು ಹರಪನಹಳ್ಳಿಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಒಂದು ಸೈಡಿಗೆ ಹೋಗೋದಿದ್ರೆ ಸರಳ, ಮೆಡಿಸಿನ್ಗಿಂತ ನಮಗೆ ಖರ್ಚೇ ಜಾಸ್ತಿ ಆಗುತ್ತೆ. ವೆಹಿಕಲ್ ಬಾಡಿಗೆನೇ 1,000-2,000 ಆಗುತ್ತೆ, ನಂತರ ನಮ್ಮ ಈ ತಡೆ ಖರ್ಚು ಟೋಟಲ್ 10,000 ಬೇಕಾಗುತ್ತೆ. ನಾವು ಬಾಡಿಗೆ ಕಾರಲ್ಲಿ ಹೋಗೋದು, ಇಲ್ಲ ಆಂಬ್ಯುಲೆನ್ಸ್ ಎಲ್ಲ ಬೇರೆ ಬಾಡಿಗೆ ಕಾರು. ಚಿಕಿತ್ಸೆಗೆ ಸ್ವಲ್ಪ ತುಂಬ ಖರ್ಚು ಮಾಡಿದ್ದೆ ನಾನು. ಹೌದು, ತುಂಬ ಖರ್ಚಾಗಿದೆ. ಹಾಂ, ಜಾಸ್ತಿ ಆಗಿದೆ, 10-15 ಮೇಲೆ ಹೋಗಿರ್ಬೋದು. ಸರ್ಕಾರದಿಂದ ನಮಗೆ ಇದುವರೆಗೆ ಯಾವುದೇ ಸವಲತ್ತು ಸಿಗಲಿಲ್ಲ, ಆದರೆ ನಮ್ಮನ್ನು ವಿಚಾರಿಸಿದವರು ಇಲ್ಲ, ಅದರಿಂದ ಏನೂ ಸಿಗಲಿಲ್ಲ ನಮಗೆ. ಮೊದಲು ಏನಿಲ್ಲ, 3 ವರ್ಷ ಫುಲ್ಲು ವೀಕ್ ಆಗಿದ್ದೆ, ಏನೂ ಇರಲಿಲ್ಲ. ಫುಲ್ ವೀಕ್ ಅಂತೇಳಿದ್ರೆ ಏನು, ದೇಹದಲ್ಲಿ ಏನಾದ್ದು ಗೊತ್ತಾಗೋದಿಲ್ಲ. ಇತ್ತು ಅವರು ನಿಮಗೆ ಈಗ ಸಾಧಾರಣ ಗೊತ್ತಿರುತ್ತಲ್ಲ ಏನು ಬೇಕಾಗುತ್ತಂತ. ಎಲೆಕ್ಟ್ರಿಕಲ್ ಇದು ವೀಲ್ ಚೇರಲ್ಲಿ ಇದ್ದರೆ ಒಳ್ಳೆಯದಿತ್ತು. ಇನ್ನದಲ್ಲಿ ನಮಗೆ ಒಂದು ಅಲ್ಲಿ ಒಂದು 4-5 ಲಕ್ಷ ಅಲ್ಲಿ ಖರ್ಚಾಗಿದೆ, ತಿಂಗಳಿಗೆ 1 ಲಕ್ಷ ಬಿಲ್ಲಲ್ಲಿ, ಅವ್ರದೇ ಬಿಲ್ಲು 1 ಲಕ್ಷ. ಹ್ಞೂ, ನಂತರ ಹೋಮ್ ನರ್ಸು, ನಮ್ಮ ಪ್ಯಾಂಪರ್ಸು, ಇದು ಯೂರಿನ್ ಬ್ಯಾಗ್ ಚೇಂಜ್ ಮಾಡೋದು, ಹ್ಞೂ, ಮತ್ತು ಊಟದ ಖರ್ಚು ಸರ್ ನಮ್ಗೆ 1.5 ಲಕ್ಷ ಮೇಲೆ ಹೋಗ್ತಿತ್ತು ತಿಂಗಳಿಗೆ. ಹಾಗಾಗಿ ನಾವು ಭಾಗ ಆಗಬೇಕಾದ್ದು ಅವ್ರಿಗೇನು ಕಮ್ಮಿ ಆಗಿದೆ ಸಮಾಜ ಅನ್ನೋದು. ಅಕಸ್ಮಾತ್ ಒಂದು ವ್ಯಕ್ತಿ ಒಂದು ಶರೀರ ಅಂತಾದರೆ ಒಬ್ಬೊಬ್ಬರು ನಾವು ಕೈ ಕಾಲು ಮುಖ ಕಣ್ಣು ಕಿವಿ ಆಗಿರ್ತೇವೆ, ಹಾಗಾಗಿ ಅವ್ರಿಗೇನು ಕೊರತೆ ಆಗಿದೆ ಆ ಭಾಗವನ್ನು ನಾವು ಮಾಡಬೇಕು ಅನ್ನುವ ಮನಸ್ಸುಗಳನ್ನು ನಾವು ಒಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದರಲ್ಲಿ ನಾವು ಇಷ್ಟು ದೊಡ್ಡ ರಿಹ್ಯಾಬಿಲಿಟೇಷನ್ ಮಾಡುವಾಗ ಒಂದು ಸ್ವಂತ ಜಾಗ, ಆ ಜಾಗದಲ್ಲಿ ಒಂದು ಕಟ್ಟಡ, ಅದನ್ನು ನೋಡ್ಕೊಳ್ಳಿಕ್ಕೆ ಅಲ್ಲಿ ಬರುವವರನ್ನು ನೋಡ್ಕೊಳ್ಳಿಕ್ಕೆ ಒಂದಷ್ಟು ಜನ ನರ್ಸ್ಗಳಿರ್ಬೋದು, ಫಿಸಿಯೋಥೆರಪಿಸ್ಟ್ ಇರ್ಬೋದು, ಇನ್ಯಾರೋ ವೈದ್ಯರುಗಳಿರ್ಬೋದು, ಇನ್ಯಾವುದು ಮೆಡಿಸಿನ್ ಕಿಟ್ಗಳಿರ್ಬೋದು, ಇಂಥದ್ದನ್ನು ನಾನು ಕೊಡ್ತೇನೆ. ಅವ್ರದ್ದು ಒಂದು ಕಷ್ಟ ನನಗಿರಲಿ, ಒಂದು ಭಾಗ ನನ್ನ ದುಡಿಮೆ ಇದೆ, ನನ್ನ ದುಡಿಮೇಲೆ ಇಂತಿಷ್ಟು ಮಾಡ್ತೇನೆ ಅಂತ ಹೇಳುವಾಗ ಅಥವಾ ಒಬ್ಬರದ್ದು ಯಾರನ್ನು ನೋಡ್ತೇನೆ ಅನ್ನುವ ಮನಸ್ಸುಗಳನ್ನು ನಾವು ಒಟ್ಟು ಮಾಡಬೇಕಾಗಿದೆ. ಇದನ್ನು ಮಾಡ್ತೇವೆ ಅನ್ನುವಂಥ ಎನ್ ಜಿ ಒಗಳು ಒಂದಷ್ಟುಗಳಿದೆ, ಅವರನ್ನು ಸಂಪರ್ಕ ಮಾಡಬೇಕಾಗಿದೆ. ಯಾರೋ ನನಗೆ ಒಂದಷ್ಟು ಜಾಗ ಕೊಡ್ತೇನೆ ನೀವು ನಮ್ಮ ಜಾಗದಲ್ಲಿ ಮಾಡಿ ಅಂತ ಹೇಳಿದವರಿದ್ದರೆ ಆ ಜಾಗದಲ್ಲಿ ಮಾಡ್ಬೋದು, ಇಲ್ಲ ಸರ್ಕಾರಿ ಯಾವುದಾದ್ರು ಜಾಗ ಪ್ರಯತ್ನ ಮಾಡ್ತೇವೆ, ಕಟ್ಟಡ ಪ್ರಯತ್ನ ಮಾಡ್ತೇವೆ, ಯಾರೋ ಸ್ವಲ್ಪ ಕಟ್ಟಡ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಇಂಥ ದಾನಿಗಳನ್ನು ಒಟ್ಟು ಮಾಡಿ ಇದೊಂದು ಸಮಸ್ಯೆಯನ್ನು ಎದುರಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಸರ್ಕಾರದ ಯೋಚನೆಯಲ್ಲಿ ಇಷ್ಟೆಲ್ಲ ಮಾಡುವ ಅವಕಾಶಗಳು ಇರುವುದು ಕಮ್ಮಿ ಇರ್ತದೆ, ಆದರೆ ಇಂಥ ನೋವುಗಳನ್ನು ನೋಡಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೊರಡುವಾಗ ಇಂಥ ಇಷ್ಟು ಯೋಚನೆ, ಮತ್ತೊಂದಷ್ಟು ವ್ಯಕ್ತಿಗಳು, ಒಂದಷ್ಟು ಮನಸ್ಸುಗಳು, ಅವರನ್ನೆಲ್ಲರನ್ನೂ ಸೇರಿಸಿಕೊಂಡು ಇದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಉಮೇಶ್ ಪೂಜಾರಿ, ಇದು ಆಗಿ 3 ವರ್ಷ ಆಗಿದೆ. ಘಟನೆ ಅಂತ ಹೇಳಿದ ಮರ ಹತ್ತಿ ಹೇಗೆಲ್ಲ ಮೇಲೆ ಕಾಲಿಟ್ಟಾಗ ಎರಡೂ ಕೊಂಬು ಕಟ್ಟಾಗಿ ಸೀದ ಬಂದು ನೆಲಕ್ಕೆ ಬಿದ್ದಿದ್ದು, ಬೆನ್ನು ಮೂಳೆ ಕಟ್ಟಾಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ, ಅಂದರೆ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡ್ಕೊಂಡು ಎಷ್ಟು ಟೈಮ್ ನೋಡ್ಕೊತಾರೆ, 2-3 ವರ್ಷ ಆಗಿದೆ ಅಲ್ಲ, ಅವರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನಮಗೂ ಅವರು ಮಾಡ್ತಾರಂತ ನಮಗೂ ಸ್ವಲ್ಪ ಮನಸ್ಸಿಗೆ ಭಾರಿ ಬೇಜಾರಾಗುತ್ತೆ. 3 ವರ್ಷ ಆಗಿದೆ ಅಲ್ಲ, ಅಂದರೆ ದುಡ್ಕೋತೀನಿ ನಾನು ದಿವಸಕ್ಕೆ 1.5 ಸ್ವಲ್ಪ ದುಡಿತಿದ್ದೆ, ಈಗ 1 ರೂಪಾಯಿ ಏನಿಲ್ಲ, 3 ವರ್ಷದಿಂದ 10 ರೂಪಾಯಿ ದುಡಿಮೆ ಇಲ್ಲ. ಮತ್ತು ನಮ್ಮ ಕಾರ್ಮಿಕ ಕಟ್ಟಡ ಕಾರ್ಮಿಕದ್ದೆಲ್ಲ ಉಂಟು, ಅದೇನು ನನಗೆ ಏನು 1 ರೂಪಾಯಿ ಏನು ಬೆನಿಫಿಟ್ ಬರಲಿಲ್ಲ.
ಸಾಧಾರಣ ಅಂದರೆ ಆಚೆಚೆಗೆ ಅಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಪರೇಷನ್ ಅಂತ ಬಂದಿದೆ ಆಯುಷ್ಮಾನ್, ಮತ್ತು ಉಳಿದ ಖರ್ಚುಗಳೆಲ್ಲ ನಾವೇ ನೋಡಿದ್ದು. ನಮಗೆ ಅಂದರೆ ದೋಸ್ತಿಗಳು ಎಲ್ಲ ನಮ್ಮ ಊರಿನವರೆಲ್ಲ ಹೆಲ್ಪ್ ಮಾಡಿದರು. ನಮ್ಮ ನಗರ ಸುಬ್ಬಣ್ಣ ಮತ್ತು ನಮ್ಮ ಊರಿನವರೆಲ್ಲ ತುಂಬ ಜನ, ಮತ್ತು ಗುರುರಾಜ್ ಗಂಟಿಯೋಡಿಯವರು ಕಡೆಗೆ, ಮತ್ತು ರಾಘವೇಂದ್ರರು ಎಲ್ಲರೂ ಹೆಲ್ಪ್ ಮಾಡಿದರು. ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲೇ ಒಳ ಮನೆಯೊಳಗಡೆ ಬಿದ್ದದ್ದು, ಬಿದ್ದು ಎತ್ಕೊಂಡು ಹೇಳೋಕೆ ಆಗಲಿಲ್ಲ ಅವಳಿಗೆ. ಎದ್ದ ತಕ್ಷಣ ಮತ್ತೆ ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡು ಹೋದ್ ಅಲ್ಲಿ ಭಟ್ಕಳದಲ್ಲಿ ಮುಳಿ ಡಾಕ್ಟ್ರ್ ಅಂದೇಳಿ ಅಂಜಲಿ ಭದ್ರ ಬೈಂದೂರಲ್ಲಿ ಅವರು, ಹಾಂ ಅವರು ಅವರು ಬ್ಯಾಂಡೇಜ್ ಎಲ್ಲ ಮಾಡ್ರು, ಸಿಮೆಂಟ್ ಬ್ಯಾಂಡೇಜ್ ಎಲ್ಲ, ಹಾಂ ಕಾಲು ತಿರುಗಿ ಹೋದ್ರೆ ಸ್ವಲ್ಪ ನೆಟ್ಟಿಗೆ ಮಾಡಿ ಮಾಡ್ರು. 40 ದಿವಸ ಬ್ಯಾಂಡೇಜ್ ಇತ್ತು ಅದು, ಆದರೆ ಕರೆಕ್ಟ್ ಆಗಲಿಲ್ಲ, ಮುಳಿ ಕ್ಯಾಚ್ ಆಯ್ತು ಅಂತ ಸೊಂಟದೆಲ್ಲ ಕೂಡಲೇ ಇಲ್ಲ. ಅದು ವಯಸ್ಸಾಯ್ತಲ್ಲ 83 ವರ್ಷ ಆಯಿತು, ಅದಕ್ಕೆ ಕರೆಕ್ಟ್ ಕೂಡಲೇ ಇಲ್ಲ ಅದು. ಈಗ ಎಂತ ಮಾಡೋಕ್ಕೂ ಅತ್ತಿಲ್ಲ, ಇದು ಮನೆ ಕಂಡಲ್ಲೇ ಇರಲಿ, ಹೆಲ್ಪ್ ಮಾಡೋಕ್ಕೂ ಯಾರು ಬರಲಿಲ್ಲ. ಮತ್ತೆ ಯಾರು ಹೆಲ್ಪ್ ಮಾಡೋ ಬರಲಿಲ್ಲ. ತಿಂಗಳು ಇತ್ತು ಅಂದರೆ ಶುಗರ್ ಮಾತ್ರೆ ಒಂದು ಇತ್ತು, ಬಿ ಪಿ ಶುಗರಿಂದ ಸ್ವಲ್ಪ. ಅವ್ರಿಗೆ ಊಟಕ್ಕೆ ತಿನ್ನೋಕ್ಕೆ ಬಟ್ಟೆ ತೊಳೆ ಸೋಪ್ ಅದು ಸ್ವಲ್ಪ ಅದೆಲ್ಲ ಖರ್ಚು. ಮತ್ತು ಹಿಂಗೆ ಎಲ್ಲರು ಜ್ವರ ಪುಟ್ಟ ಸಣ್ಣ ಪುಟ್ಟ ಜ್ವರ ಎಲ್ಲ ಬರ್ತಿರೋದು, ಕೈ ನೋವು ಬರ್ತಿರುತ್ತೆ, ಡಾಕ್ಟ್ರ್ ಕರೆಸ್ತೋ ಮತ್ತು ಮನೆಗೆ. ಸರ್ಕಾರದಿಂದ ಅಂತ ಯಾರು ಇಲ್ಲ, ಸರ್ಕಾರದಿಂದ ಇದ್ದೆ ಕಾಲು ಒಂದು ಸ್ವಲ್ಪ ನೆಟ್ಟು ಕೈರಾಡಿಲ್ಲ. ಇದೀಗ ಒಂದು 83 ವರ್ಷ ಆಯ್ತಲ್ಲ ವಯಸ್ಸದ, ರಕ್ತ ಇಲ್ಲಲ್ಲ, ಆಪ್ರೇಷನ್ ಮಾಡ್ರು ಸರಿ ಕರೆಕ್ಟ್, ಹಾಂ 83 ಸರಿ ಕರೆಕ್ಟ್ ಕೂತ್ಕೊಂಡ್ರೆ ಅಡ್ಡಿಲ್ಲ, ಆಪ್ರೇಷನ್ ಎಲ್ಲ ಮಾಡ್ರೆ ಅದು ಮಾಡು ಪಾಪ ಕರ್ಕೊಂಡು ಹೋಗೋರಿಲ್ಲ, ಅದಕ್ಕೆ ತುಂಬ ಖರ್ಚಿತ್ತು. ಅಲ್ಲಿ ಆಸ್ಪತ್ರೆಯಲ್ಲಿ ಇರೋರಿಲ್ಲ, ಮನೆಯಲ್ಲಿ ಇರೋಲ್ಲ, ಹಿಂಗೆ ಸಮಸ್ಯೆ ಇತ್ತು. ಮನೆ ಮಕ್ಕಳು ನೋಡ್ಕೊಳಕ್ಕೆ ಶಾಲೆಗೆ ಹೋತ್ರ ಇವ್ರು ನೋಡ್ಕೊಂಬಾರು ಯಾರಿಲ್ಲ, ನಮ್ಮ ಕರ್ಕೊಂಡು ಎಲ್ಲ ಇರೋಕೆ ಅದೇ ಸಮಸ್ಯೆ. ಅದರಲ್ಲೂ ತುಂಬ ಖರ್ಚಿತ್ತಲ್ಲ ಆಪ್ರೇಷನ್ ಮಾಡೋಕ್ಕೆ, ಅದೀಗ ಸರಕ್ಟ್ ಕೂಡ್ರೆ ಅಡ್ಡಿಲ್ಲ, ವಯಸ್ಸಾಯ್ತಲ್ಲ. ಮತ್ತೆ ಜಯರಾಮ್ ಶೆಟ್ಟಿ, ಕೊಂಕಣ್ ರೈಲ್ವೇದು ಪ್ರಾಜೆಕ್ಟ್ ಅಲ್ಲಿ ನಾವು ಸಬ್ ಇದರಲ್ಲಿ ಕೆಲಸ ಮಾಡ್ತಾ ಇರುವಾಗ ಟನಲಿಂದ ಮೇಲುಗಡೆ ಕಲ್ಲು ಬಿದ್ದಿದ್ದು ತಲೆ ಮೇಲೆ, ಅದು ಇಂಜುರಿ ಸ್ಪೈನಲ್ ಆಗಿದೆ. ಮತ್ತು ಅಲ್ಲಿಂದ ಮೇರೇಜ್ ವಾನ್ಲೆಸ್ ಹಾಸ್ಪಿಟ್ಲಲ್ಲಿ ಒಂದು 15 ದಿನ ಇದ್ದಿತ್ತು. ಅಲ್ಲಿಂದ ಮಣಿಪಾಲ್ 93 ಅಲ್ಲಿಂದ ನಿರಂತರ ಈ 31 ವರ್ಷ ಮಣಿಪಾಲದಲ್ಲಿ ಆ ಸಮಯದಲ್ಲಿ 6 ಮಂತ್ ಅಲ್ಲೇ ಇದ್ದೆ ಕಂಟಿನ್ಯೂ ಆಗಿ ಟ್ರೀಟ್ಮೆಂಟಿಗೆ. ಆಮೇಲೆ ಸ್ಪೈನಲ್ ಅಂತ ಡಾಕ್ಟ್ರ್ ಎಲ್ಲ ಸ್ವಲ್ಪ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅನ್ನೋ ಲೆಕ್ಕದಲ್ಲಿ ಇರುವಾಗ ಮತ್ತೆ ಕುಂದಾಪುರದಲ್ಲಿ ಬಂದಿದ್ದೆ. ಅಲ್ಲಿ ವಿನಯ ಹಾಸ್ಪಿಟ್ಲಲ್ಲಿ ಒಂದು 6 ಮಂತ್ ಇದ್ದೆ. ಅಲ್ಲಿಂದ ಮನೆಗೆ, ಮನೆಗೆ ಬಂದಮೇಲೆ ಮಂತ್ಲಿ ನಾವೀಗ ಮಣಿಪಾಲ್ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾಯಿದ್ದೆವು. ಈಗ ಕೊರೋನಾ ಬಂದಮೇಲೆ ಒಂದು 3 ಮಂತ್ಸಿಗೆ ಒಂದು ಸರಿ ಹೋಗ್ತಾಯಿದ್ದೆ. ನಾವಂದರೆ ರೆಗ್ಯುಲರಾಗಿ ಮೆಡಿಸಿನ್ ತೊಗೊತೀವಿ ಮೆಡಿಕಲಿಂದ, ಒಂದು 7-7.5 ಸಾವಿರ 8 ಸಾವಿರ ತನಕ ಮೆಡಿಸಿನ್ ಆಗುತ್ತೆ ತಿಂಗಳಿಗೆ. ಮೆಡಿಸಿನ್ ಅಂದರೆ ಬ್ಯಾಂಡೇಡು, ಪ್ಲಾಸ್ಟರು, ಯೂರಿನ್ ಬ್ಯಾಗು, ಕ್ಯಾಥೇಟರು, ಟ್ಯಾಬ್ಲೆಟ್ಸ್ಗಳು, ಮತ್ತು ಡಾಕ್ಟ್ರ್ ಬಂದೋಗೋದು ಖರ್ಚು 7-8-9 ತನಕ ಹೋಗುತ್ತೆ ಮಂತ್ಲಿ. ಮ್ಯಾಕ್ಸಿಮಮ್ ಲೆಕ್ಕ ಇಟ್ಕೊಂಡಿಲ್ಲ, ಒಂದು ಮ್ಯಾಕ್ಸಿಮಮ್ ಆಗಿ ಒಂದು 32 ಲಕ್ಷ ಮೇಲೆ ಹೋಗಿರ್ಬೋದು. ನಮಗೆ ಬೇಕಾಗುವಂಥ ಮೆಡಿಸಿನ್ಗಳು, ಅದು ನಮಗೆ ಏನು ಬೇಕೋ ಆ ಮೆಡಿಸಿನ್ ಕೊಡೋದಾದರೆ ಅಡ್ಡಿಲ್ಲ, ಮೆಡಿಕಲಿಂದ ಅದು ಬೇರೆ ಎಲ್ಲಿ ಸಿಗುವುದಿಲ್ಲ. ಮತ್ತೆ ಬಿಟ್ಟರೆ ಆರ್ಥಿಕ ಸಹಾಯ, ಎರಡು ಬಿಟ್ಟರೆ ಬೇರೆ ನಮಗೇನು ಯೂಸ್ ಇಲ್ಲ ಆವತ್ತಿಂದ ಇವತ್ತಿನ ತನಕನೂ. ಸರ್ಕಾರದಿಂದ ಕೇಳಿದ್ದೇವೆ, ಸರ್ಕಾರದಿಂದ ಎಂಥದ್ದು ನಿರೀಕ್ಷೆಗಳಷ್ಟೇ ಆಗಿರ್ತವೆ. ಆ ಟೈಮಲ್ಲಿ 92 ಸಿಕ್ಕಿತ್ತು 1,60,000 ಏನೋ, ಅದು ನಮಗೆ 1,00,000 ಮಣಿಪಾಲ್ ನಿಮ್ಗೆ ಗೊತ್ತಲ್ಲ ಎಮರ್ಜೆನ್ಸಿಯಲ್ಲಿ ಆ ಹಣ ಏನಕ್ಕೆ ಬರುತ್ತೆ ಅಂತ. ಹಾಂ ಏನಕ್ಕೂ ಬರುವುದಿಲ್ಲ. ನಾವು 4 ಗಂಡು 2 ಹೆಣ್ಣು, ನಮ್ಮ ತಾಯಿಗೆ ಎಲ್ಲ ತೀರಿ ಹೋಗಿದ್ದಾರೆ, ಈಗ ತಾಯಿ ತಂದೆ ಎಲ್ಲ ಡಿವೈಡ್ ಆಗಿದೆ. ಇವರು ಒಂದು ಇದೊಂದು ಅಕ್ಕ, ಮತ್ತೆ ಲೈಫ್ ಹಾಗೆ ಅಲ್ಲ, ಬಂದಿದ್ದನ್ನು ಒಪ್ಕೊಳ್ಬೇಕು, ಅದು ಬಿಟ್ಟರೆ ಆಗಲ್ಲ ಅಂದ್ರೆ ಆಗಲ್ಲ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ನಾವು ಒಬ್ಬಳೇ ನೋಡ್ಕೊಳ್ಬೇಕು, ಮತ್ತು ಯಾರು ಹೆಲ್ಪ್ ಮಾಡಲ್ಲ, ಏನೂ ಮಾಡಲ್ಲ. ಅವರನ್ನೇ ಬಾತ್ರೂಮಿಗೆ ಕರ್ಕೊಂಡು ಹೋದಲ್ಲಿ ಎಲ್ಲ ನಾನೇ ಮಾಡಬೇಕು. ಇವಾಗ ಮಗಳಿಗೂ ಹುಷಾರಿಲ್ಲ, ಮಗಳೆಲ್ಲ ಹಾಸ್ಪಿಟ್ಲಲ್ಲಿ, ಅವಳಿಗೆ ಕ್ಯಾನ್ಸರ್ ಇದೆ, ಅವ್ರ ತಾಯಿಗೆ ಹಾರ್ಟ್ ಹೋಲ್ ಆಗಿದೆ, ಎಲ್ಲ ಒಟ್ಟಾಗಿದೆ. ಯಾರು ನೋಡ್ಕೊಳ್ಳೋಕ್ಕೆ ಯಾರು ಮುಂದಾಗಿ ಬರಲ್ಲ, ಎಲ್ಲ ನಾವೇ ಮಾಡ್ಕೊ, ಇವ್ರಿಗೇನಿದ್ರೂ ನಾವೇ ಎಲ್ಲ ಮಾಡ್ಕೊಂಡು. ಆದಾಯ ಅಂತ ಇಲ್ಲ ನಮ್ಮದು, ನಮಗೆ ಹೀಗೆಲ್ಲ ಯಾರು ಸಹಾಯ ಮಾಡಿದ್ರು ಮಾತ್ರ ಅಷ್ಟೆ.
ಕೆಲಸಕ್ಕೆ ಹೋಗಲ್ಲ ನಾವು, ಇವ್ರಿಗೆ ನೋಡ್ಕೊಂಡು ಮನೆಯಲ್ಲೇ ಇರೋದು. ಕೆಲಸಕ್ಕೆಲ್ಲ ಹೋಗಲಿಕ್ಕೆ ಆಗಲ್ಲ ನಮಗೆ. ನಮ್ಮ ಮಗಳಿಗೆ ಹುಷಾರಿಲ್ಲ, ಬ್ಲಡ್ ಕ್ಯಾನ್ಸರ್. ಇಲ್ಲ, ಆಸ್ಪತ್ರೆಯಲ್ಲಿ. ತಾಯಿಗೆ ಹಾರ್ಟ್ ಪ್ರಾಬ್ಲಮ್. ಅವರು ಮನೆಯಲ್ಲೇ ಇದ್ದಾರೆ. ನನ್ನ ನೋಡ್ಕೊಳ್ಳೋದು ನಮ್ಮ ಹೆಂಡತಿ. ನನಗೆ ಟ್ರೀಟ್ಮೆಂಟು ಬೇಕಿತ್ತು, ನಡೀಲಿಕ್ಕೆ ಆಗಬೇಕು, ಅದಕ್ಕೆ ಮಗಳಿಗೆ ಮೆಡಿಸಿನ್ ಆಗಬೇಕು. ನಿಮ್ಮ ಕಡೆ ಅವರಿಗೆ ಹುಷಾರಾಗಬೇಕು. ಅವರು ಹಾಸ್ಪಿಟ್ಲಿಂದ ಸ್ವಲ್ಪ ಟ್ರೀಟ್ಮೆಂಟ್ ಅಲ್ಲ, ಅವ್ರ ಕಾಲಲ್ಲಿ ನಿಂತು ಅವ್ರ ಕೆಲಸ ಮಾಡ್ಕೊಂಬಂಗಾದ್ರೆ ಸಾಕು. ಮತ್ತೇನಿಲ್ಲ, ಮಗಳಿಗೆ ಸಹಾಯ ಮಾಡಬೇಕಷ್ಟು. ಮಗಳು ಮಣಿಪಾಲದಲ್ಲಿದ್ದಾಳೆ, ಇನ್ನು 6 ತಿಂಗಳು ಇರಬೇಕಂತ ಹೇಳಿದರು ಅಲ್ಲೇ. ಈಗ ನಿಮಗೆ ಈ ಬಂಧುಗಳ ನೋವು ಅರ್ಥವಾಗಿರಬಹುದು. ಇವರಲ್ಲಿ ಇರುವಂತೆ ಯುವಕರು ಸಂಸಾರಕ್ಕೆ ಆಧಾರ ಸ್ತಂಭವಾಗಬೇಕಾಗಿದ್ದವರು ಅನಾರೋಗ್ಯಕ್ಕೊಳಗಾಗಿ ಹಾಸಿಗೆ ಹಿಡಿದಿದ್ದಾರೆ. ಜೀವನವಿಡೀ ಯಾರಾದರೂ ಒಬ್ಬರ ಮೇಲೆ ಅವಲಂಬಿತವಾಗಿಯೇ ಬದುಕಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಅವರನ್ನು ನೋಡಿಕೊಳ್ಳಲೆಂದೇ ಒಬ್ಬರು ಜೀವನ ಪೂರ್ತಿ ಅವರೊಂದಿಗಿರಬೇಕಾಗಿದೆ. ಇಂತಹ ಜನರಿಗೆ ನಾವು ಸಹಾಯಕ್ಕೆ ನಿಲ್ಲಬೇಕು, ಅವರು ನಿರಾತಂಕವಾಗಿ ಜೀವನ ನಡೆಸುವಂತಾಗಬೇಕು ಅನ್ನುವ ಸದುದ್ದೇಶದಿಂದ ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆ ಅವರ ನೇತೃತ್ವದಲ್ಲಿ ಇವರೆಲ್ಲರ ಬಾಳಿಗೆ ಬೆಳಕಾಗಲು ಯೋಜನೆ ಸಿದ್ಧವಾಗಿದೆ. ಇಲ್ಲಿ ನಮ್ಮೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡವರು ಕೆಲವರು ಮಾತ್ರ, ಇನ್ನೂ ಅನೇಕರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಬಯಸಿಲ್ಲ. ಹೀಗೆ ಬೆನ್ನುಹುರಿ ಸಮಸ್ಯೆಯಿಂದ ಬಳಲುತ್ತಿರುವಂಥ 60 ಜನರನ್ನು ಬೈಂದೂರು ಕ್ಷೇತ್ರದಲ್ಲಿ ಗುರುತಿಸಲಾಗಿದೆ. ಇವರೆಲ್ಲರೂ ನಮ್ಮ ನಿಮ್ಮಂತೆ ಸಾಮಾನ್ಯ ಜೀವನವನ್ನು ನಡೆಸಬೇಕು, ತಮ್ಮ ಜೀವನ ವ್ಯರ್ಥವಲ್ಲ ಎನ್ನುವ ಭಾವ ಅವರಲ್ಲಿ ಮೂಡುವಂತಾಗಬೇಕು, ಅವರ ಮನೆಯವರಿಗೂ ಒಂದು ದಾರಿಯಾಗಬೇಕು, ಅವರಿಗೋಸ್ಕರ ನಾವೇನಾದರೂ ಮಾಡಬೇಕು ಎಂಬ ಹಂಬಲದೊಂದಿಗೆ ಈ ಸೇವಾ ಸೇತು ಯೋಜನೆಯನ್ನು ಸಮೃದ್ಧ ಬೈಂದೂರು ಅಡಿಯಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಈ ಯೋಜನೆಯು ಅನೇಕ ಕುಟುಂಬಗಳ ಕಣ್ಣೀರು ಒರೆಸಲಿರುವುದಂತೂ ಖಂಡಿತ. ಅವರ ಜೀವನಕ್ಕೆ ಬೆಳಕಾಗಿ ನಮ್ಮ ಜೀವನದ ಸಾರ್ಥಕತೆ ಕಾಣಲು ನಮಗೂ ಇಲ್ಲಿ ಅವಕಾಶವಿದೆ. ಬನ್ನಿ, ನಾವು ತನು ಮನ ಧನಗಳಿಂದ ಇಂತಹ ನೊಂದ ಜೀವಗಳಿಗೆ ಆಸರೆಯಾಗೋಣ. ನಮ್ಮ ಕಿಂಚಿತ್ ಸಹಾಯದಿಂದ ಅವರ ಮಗದಲ್ಲೊಂದು ನೆಮ್ಮದಿಯ ನಗು ಮೂಡುವಂತಾದರೆ ನಮ್ಮ ಬದುಕು ಧನ್ಯವಾದೀತು ಅಲ್ಲವೇ?